ഇതിലെയോ ഒന്നിരിപ്പതായ ജ്ഞാനപ്രദായ ശാസ്ത്ര സത്യത്തിന്റെ സത്കാരണായ പറയുന്നു. ആപാദമൂലിപര്യന്തം ഗുരുണാം ആകൃതിം സ്മരേത് തേന വിഘ്നാഃ പ്രണശ്യന്തി സിദ്ധ്യന്തി ച മനോരഥാഃ. കല്യാണാദ്ഭുതഗാത്രായ കാമിതാർത്ഥപ്രദായിനേ ശ്രീമദ്വേങ്കടനാഥായ ശ്രീനിവാസായ തേ നമഃ. ബ്രഹ്മരുദ്രാദിവന്ദ്യം ത്വാം ഭജേ വെങ്കടനായകം നിവാരയാശ്വനിഷ്ടാനി സാധയേഷ്ടാനി മാധവ. ആനന്ദതീർത്ഥവരദേ ദാനവാരണ്യ പാവകേ ജ്ഞാനദായിനി സർവേശേ ശ്രീനിവാസേസ്തു മേ മനഃ. പുരാണേ അഖില കല്യാണേ സഭവിഷ്യേ സഹോത്തരേ ശ്രീനിവാസസ്യ കല്യാണ കാണ്ഡദീപ പ്രകാശ്യതേ. ಲೋಕವಿಲಕ್ಷಣನಾದ ಪರಮಾತ್ಮನ ಬಗ್ಗೆ ಲೋಕದಂತೆ ಯಾವ ವಿಚಾರನೂ ಕೂಡ ನಾವು ತಿಳಿಯೋದು ಅದು ಅಷ್ಟು ಸಮಂಜಸ ಆಗೋದಿಲ್ಲ. ಕಾರಣ ಅವ ಲೋಕವಿಲಕ್ಷಣ. ಲೋಕದಲ್ಲಿರ್ತಕ್ಕ ವ್ಯಕ್ತಿಗಳ ಚರ್ಯ ಪ್ರವೃತ್ತಿ, ಅವರ ನೋಟ, ಅವರ ಒಂದು ಗಮನಾಗಮನ, ಅದೇ ಕ್ರಮದಲ್ಲಿ ದೇವರ ಬಗ್ಗೆನೂ ನಾವು ಇವರಂತೆ ಅವನು ಮಾಡಿದ ಅಂದರೆ ಅವಲ್ಲಿ ವಿಲಕ್ಷಣ ಏನೋ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಪರಮಾತ್ಮನ ಬಗ್ಗೆ ನಾವು ತಿಳಿಯಬೇಕಾದಂತಹ ಅಂಶ ಯಾವುದು, ನಾವು ನೀವು ಯಾವ ರೀತಿ ಇರ್ತೇವೆ ಅದರಂತೆ ದೇವರು ಆಗಿಲ್ಲ. ಸತ್ಯಂ ಪರಂ ಧೀಮಹಿ. ಪರಂ ಲೋಕವಿಲಕ್ಷಣ, ಲೋಕವಿಲಕ್ಷಣ ಪರಮಾತ್ಮ. ಆದರೆ ಆ ದೇವರ ಬಗ್ಗೆ ನಾವು ಹೇಳಬೇಕಾದರೆ, ಆಡಬೇಕಾದರೆ, ಮಾತಾಡಬೇಕಾದರೆ ಏನೇ ಶಬ್ದ ಆಡಿದ್ರೂ ಲೋಕದಲ್ಲಿರೋ ಶಬ್ದನೇ ಬಳಸಬೇಕಲ್ಲ. ಬೇರೆ ಶಬ್ದದಿಂದ ನಾವು ದೇವರ ಬಗ್ಗೆ ಮಾತನಾಡ್ತೀವಿ ಅಂತಂದರೆ ನಮಗೆ ಆ ಶಬ್ದನೇ ಗೊತ್ತಿಲ್ಲ, ಅದರ ಅರ್ಥನೂ ಆಗೋದಿಲ್ಲ. ಅಂದರೆ ಲೋಕದ ಶಬ್ದಗಳನ್ನೇ ಬಳಸಬೇಕು, ಲೋಕವಿಲಕ್ಷಣ ಪರಮಾತ್ಮನನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಸಾಧ್ಯ? ಈ ಒಂದು ಪ್ರಶ್ನೆ ಇಟ್ಟುಕೊಂಡಾಗ ಅದಕ್ಕೆ ಉತ್ತರವನ್ನು ನೀಡಿರತಕ್ಕಂತಹ ಸಂದರ್ಭನೇ ಭೃಗು ಋಷಿಗಳ ಉಪಾಖ್ಯಾನ. ಏನು ಭೃಗು ಋಷಿಗಳು ಆ ಒಂದು ಸರ್ವೋತ್ತಮ ವಸ್ತು ಯಾವುದು ಅನ್ನೋ ನಿರ್ಣಯವನ್ನು ಮಾಡತಕ್ಕ ಕ್ರಮದಿಂದ ಪ್ರವೃತ್ತರಾದರು. ಸಕಲ ಋಷಿಗಳು ಕೂಡ ಗಂಗಾತೀರದಲ್ಲಿ ಯಜ್ಞವನ್ನು ನಡೆಸತಕ್ಕಂತಹ ಸನ್ನಿವೇಶದಲ್ಲಿ ಚಲೋ ಯಜ್ಞ ನಡೆದಿತ್ತು, ಇದ್ದಕ್ಕಿದ್ದಂಗೆ ನಾರದರು ಬಂದರು. ಇವು ನಾರದರು ಬಂದರೆ ಸುಮ್ಮನೆ ಕೂಡೋರಲ್ಲ, ಏನೋ ಒಂದಲ್ಲಿ ತಮ್ಮದೇ ಆದಂತಹ ಓ ನಾರದರ ಕೆಲಸ ಇದು ಅಂತ ಅರ್ಥ ಆಗಬೇಕು ಅಂಥ ಒಂದು ವ್ಯವಸ್ಥೆ ಮಾಡೋರೇ ಅವರು. ಏನು ಮಾಡಿದರು ಅವರು? ನೋಡಿದರು ನಾರದರು, ಯಜ್ಞ ಆಗ್ತದೆ, ಹೋಮ ಹವನ ಆಗ್ತದೆ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ, ಸಾವಿರಾರು ಜನ ಸೇರಿ ಊಟ ಮಾಡಿಕೊಂಡು ಮನೆ ಮನೆಗೆ ಸುಮ್ಮನೆ ಹೋದರೆ ಉಪಯೋಗ ಇಲ್ಲ, ಈ ಊಟ ಆಹಾರ ಇದು ಭೌತಿಕ ಆಹಾರ, ಒಂದು ಎರಡು ದಿವಸದಲ್ಲಿ ಅದು ಜೀರ್ಣ ಆಗಿ ಹೋಗ್ತದೆ,
ಆದರೆ ಯಾವ ಆಹಾರ, ಬೌದ್ಧಿಕ ಆಹಾರ, ಬುದ್ಧಿಗೆ ಒಂದು ಆಹಾರವನ್ನು ಕೊಡಬೇಕು ಬಂದಿರತಕ್ಕಂತಹ ಜನರಿಗೆ. ಹಾಗೇ ನೀವು ಪಾಠ ಹೇಳ್ತೀನಿ, ವಿಚಾರ ಹೇಳ್ತೀನಿ, ಕೇಳಲಿಕ್ಕೆ ಬರ್ರಿ ಅಂದರೆ ಯಾರೂ ಬರೋದಿಲ್ಲ, ಬರೋರು ಇಷ್ಟೇ, ನೀವೆಲ್ಲ ಬಂದಿರಲ್ಲ ಹಾಗೆ. ಆದರೆ ಆರಾಧನೆ, ಒಂದು ಉತ್ಸವ, ರಥೋತ್ಸವ, ದೊಡ್ಡ ಯಜ್ಞ, ಹೋಮ, ಹವನ, ಅದು ನಡೆದಾಗ ಪಂಚಭಕ್ಷ ಪರಮಾನ್ನ ಅಂದುಕೊಳ್ಳಿ, ನಾವು ಬರ್ತೀವಿ ನಾವು ಬರ್ತೀವಿ ಅಂತೆಲ್ಲ ಬಂದು ಸೇರಿರ್ತಾರೆ. ಬರಬೇಕು, ಅನ್ನದಾನ ಬಹಳ ಶ್ರೇಷ್ಠ. ಅನ್ನದಾನಕ್ಕೆಂದೂ ಕೂಡ ಮೊದಲಿಸ್ತಕ್ಕಂಥ ಮಾತೇ ಇಲ್ಲ. ಆದರೆ ಅದರ ಜೊತೆಗೆ ಒಳ್ಳೆ ಜ್ಞಾನದಾನನು ಆಗಬೇಕು. ಅದಕ್ಕೆ ನಾರದರು ಈ ಯಜ್ಞ ಮಹೋತ್ಸವ ನಡೆದಿರತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲ ಋಷಿಗಳು ಸೇರಿದ್ದಾರಲ್ಲ, ಪ್ರಶ್ನೆ ಹಾಕಿದ್ದಾರಾಗ ಅವರು. ಕೋವಾಯಜ್ಞ ಫಲಂ ಭುಂಕ್ತೇ ಕೋವಾಧ್ಯೇಯ ಸುರೋತ್ತಮ ಕೃತಯಜ್ಞ ಫಲಂ ಕಸ್ಮೈ ಅರ್ಪ್ಯತೆ ಮುನಿಸತ್ತಮಃ. ಅಲ್ಲ, ಈ ಎಲ್ಲ ಯಜ್ಞ ನಡೆಸ್ತಾ ಇದ್ದೀರಿ, ಆಹುತಿಗಳನ್ನು ಹಾಕ್ತಾ ಇದ್ದೀರಿ, ಇಂದ್ರಾಯ ಸ್ವಾಹ ಅಂತೀರಿ, ರುದ್ರಾಯ ಸ್ವಾಹ ಅಂತೀರಿ, ವಿಷ್ಣುವೇ ಸ್ವಾಹ ಅಂತೀರಿ, ಬ್ರಾಹ್ಮಣೇ ಸ್ವಾಹ, ಏ ಎಲ್ಲರಿಗೂ ಸ್ವಾಹ ಅಂದರೆ ಹೆಂಗೆ ತಿಳ್ಕೊ, ಯಾರಾದರೂ ಒಬ್ಬವ ಶ್ರೇಷ್ಠ ಇರಬೇಕು ಹೌದಲ್ಲ. ಅಂದರೆ ಈ ಎಲ್ಲ ಯಜ್ಞವನ್ನೇ ಯಾರಿಗೆ ಅರ್ಪಣವನ್ನು ಮಾಡೋದು, ಅಂತಹ ಸರ್ವೋತ್ತಮ ಯಾರು, ಆ ವಿಷಯವನ್ನೇ ನಿರೂಪಣವನ್ನು ಮಾಡಿರಿ. ನಾರದರು ಇಟ್ಟಿರತಕ್ಕಂತಹ ಈ ಒಂದು ಪ್ರಶ್ನೆಯ ಕ್ರಮ. ನಾರದರಿಗೂ ಉತ್ತರ ಗೊತ್ತು, ಋಷಿಗಳಿಗೂ ಉತ್ತರ ಗೊತ್ತು. ಆದರೆ ಮುಂದೆ ಕಥೆ ಹೇಳೋರಿಗೆ ಬೇಕು ಅಂತ ಇಷ್ಟು ಕಥೆ. ಏನಂತ, ಸರ್ವೋತ್ತಮ ವಸ್ತುವಿನ ಬಗ್ಗೆ ಒಂದು ಜಿಜ್ಞಾಸ, ಯಾರಿಗೆ ಅರ್ಪಣೆ ಮಾಡಬೇಕು ಎಂಬತಕ್ಕಂತಹ ಒಂದು ಆ ಸನ್ನಿವೇಶದಲ್ಲಿ ನಾರದರು ಇಟ್ಟಿರತಕ್ಕಂತಹ ಪ್ರಶ್ನ. ಸಂಶಯಾರ್ಥೋ ಸಮಾಪನ್ನಾಹ. ಈ ಒಂದು ಮಾತಿನಿಂದ ಎಲ್ಲರೂ ಸಂಶಯವನ್ನು ಮಾಡಿದರಂತೆ, ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಕಥಮತ್ರ ವಿಚಾರ್ಯತಾಂ, ಯಾರು ಈಗ ಆಗಬೇಕು, ವಿಚಾರವನ್ನು ನಡೆಸಬೇಕು ಅಂತ ಎಲ್ಲ ಮುನಿಗಳು ಋಷಿಗಳು ಅವ್ರಿಗೆ ತಿಳಿದಿದ್ರು ಕೂಡ ಅವರೇ ಎಲ್ಲ ಪೂರ್ವಪಕ್ಷ ಮಾಡೋರು. ಇಷ್ಟೆಲ್ಲ ಮತಗಳಿದ್ದಾವಲ್ಲ, ಆ ಎಲ್ಲ ಮತಗಳು ಋಷಿಗಳಿಂದೇ ಬಂದಿರೋದು ತಿಳ್ಕೊಂಬಿಟ್ರಿ. ಎಂಥೆಂಥ ವಿರುದ್ಧವಾದಂತಹ ಸಿದ್ಧಾಂತಗಳಿದ್ದಾವೆ. ಎಲ್ಲದಕ್ಕಿಂತ ಪ್ರಧಾನ ವಿರುದ್ಧ ಯಾವುದು? ಬೌದ್ಧ ಮತ. ಹೌದು, ವೇದನೆ ಅಪ್ರಮಾಣ, ಶೂನ್ಯವಾದ. ಆ ಬೌದ್ಧ ಮತ ಯಾರಿಂದ ಬಂತು? ಪರಮಾತ್ಮನಿಂದಲೇ. ಇನ್ನು ಆ ತರವಾಯ ಶೈವ ಮತ, ಶಿವನೇ ಹೆಚ್ಚು ಅಂತ ಹೇಳೋರು, ಅದು ಬಂದಿದ್ದು ರುದ್ರದೇವರಿಂದ. ನಾಸ್ತಿಕ ಮತ, ಇವತ್ತೇನು ಸೈನ್ಸು 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 ಅಂತ, ಅದು ಏನು ಇವರು ಅದಕ್ಕೂ ಮೂಲ ಪ್ರವರ್ತಕರಲ್ಲ, ಅದು ಯಾರಿಂದ? ಬೃಹಸ್ಪತ್ಯಾಚಾರ್ಯರಿಂದ, ಅವ್ರು ಹಾಕ್ಕೊಟ್ಟಿದ್ದದು, ಅದು ಋಷಿಗಳಿಂದೇ ಬಂದಿದ್ದು. ತಾರ್ಕಿಕ ಮತ ಅಂದ್ರೇನು? ಎಕ್ಸ್ಪೆರಿಮೆಂಟ್ ಮಾಡಿ ನಿರ್ಣಯವನ್ನು ತಗೋಬೇಕು ಎಂಬತಕ್ಕ ಸಿದ್ಧಾಂತ. ಗೊತ್ತಾಯ್ತಲ್ಲ, ಈಗೇನು ವಿಜ್ಞಾನಿಗಳೆಲ್ಲ ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡೋಣ, ಆಮೇಲೆ ನಿರ್ಣಯವನ್ನು ತಗೊಳ್ಳೋಣ. ಆ ಒಂದು ಮೆಥಡ್ ಹಾಕ್ಕೊಟ್ಟವರು ಯಾರು? ಗೌತಮರು. ಅದೇನೆ ತಾರ್ಕಿಕ ಮತ, ಗೌತಮರಿಂದ ಬಂದಿದ್ದು. ಇನ್ನು ಜೈನ ಮತ, ಋಷಭನಾಮಕ ಪರಮಾತ್ಮನಿಂದಲೇನೆ. ಅಂದಮೇಲೆ ವೇದಶಾಸ್ತ್ರೋಕ್ತವಾದ ಸಿದ್ಧಾಂತವನ್ನು ತಲೆ ಕೆಡಿಸೋದಕ್ಕೂ ಇನ್ನೊಬ್ರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ. ಅದಕ್ಕೂ ದೇವರೇ ತನ್ನ ಭಕ್ತರನ್ನೇನೆ, ಋಷಿಗಳನ್ನೇ, ಮುನಿಗಳನ್ನೇ ಅವ್ರನ್ನೇ ಇಡಬೇಕು. ಸಂಶಯಾರ್ಥೋ ಸಮಾಪನ್ನಾಹ. ಆ ಒಂದು ಸಂಶಯದಲ್ಲಿ ಎಲ್ಲ ಆ ಋಷಿಮುನಿಗಳು ಮಾತುಗಳನ್ನು ಇಟ್ಟಿರೋಣ, ನಿರ್ಣಯ ಆಗಬೇಕಲ್ಲೀಗ. ಆ ನಿರ್ಣಯವನ್ನು ಕೊಡೋದಕ್ಕೋಸ್ಕರವಾಗಿ ಸರ್ವೇ ಭೃಗಂ ಬ್ರಹ್ಮವಿದಾಂ ವರಂ, ಭೃಗು ಋಷಿಗಳನ್ನೇ ಪ್ರಾರ್ಥನಾವನ್ನು ಮಾಡೋಣ, ನಿರ್ಣಯವನ್ನು ಮಾಡ್ಕೊಂಬಿಡ್ರಿ. ಪರಂ ವೇತ್ತುಂ ಸುರೋತ್ತಮಂ, ಸರ್ವೋತ್ತಮ ಯಾರು ಅನ್ನೋದನ್ನೇ ತಾವು ನಿರ್ಣಯಿಸಬೇಕು ಅಂತ ಆ ಸಂದರ್ಭದಲ್ಲಿ ತಿಳಿಸಿದ್ದು. ನಿರ್ಣಯ ಅಂದರೆ ಇದಮಿತ್ಥಂ ಅಂತ ನಿಶ್ಚಯ ಮೂರು ಪ್ರಕಾರದಿಂದ ಆಗ್ತದೆ. ಪ್ರತ್ಯಕ್ಷದಿಂದ,
ಅನುಮಾನದಿಂದ, ಆಗಮದಿಂದ. ಹೌದಷ್ಟೇ. ಆಗಮ ಅಂದರೆ ಶಬ್ದ, ವೇದವಾಕ್ಯಗಳು, ಪ್ರಮಾಣವಾಕ್ಯಗಳು, ಅದರಿಂದ ನಿರ್ಣಯವನ್ನು ಮಾಡುವುದಿದೆಯಲ್ಲ, ಅದು ವೇಗದಿಂದ ನಿರ್ಣಯ ಆಗೋದಿಲ್ಲ, ಶೀಘ್ರ ಆಗೋದಿಲ್ಲ. ವಾಕ್ಯಗಳಿಂದ ನಾವು ಅರ್ಥ ಮಾಡಿಕೊಂಡು ಅದರಿಂದ ನಾವು ಈ ವಸ್ತು ಹೀಗಿದೆ ಅಂತ ನಿರ್ಣಯವನ್ನು ಮಾಡುವುದಿದೆಯಲ್ಲ, ಒಂದೊಂದು ಮಾತಿಗೆ ಹತ್ತಾರು ಅರ್ಥಗಳು ಬರ್ತವೆ. ಹಿಂಗೂ ಅರ್ಥ ಹಂಗೂ ಅರ್ಥ ಅಂತ ಬಂದಾಗ ಮತ್ತೆ ಅದಕ್ಕೆ ನಿರ್ಣಯ ಮಾಡಬೇಕು, ಮತ್ತು ಅದಕ್ಕೆ ವಿಚಾರ. ಎಲ್ಲಿ ವಿಚಾರನೆ ಇಲ್ಲದೇ ಇದ್ದಂತೆಯೇ ನಿರ್ಣಯ ಸಿಗ್ತದೆ ಅಂಥ ಪ್ರಮಾಣ ಯಾವುದು? ಆಗಮ ಅಲ್ಲ. ಯಾವ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ. ಇನ್ನು ಅನುಮಾನ, ಅದು ಅನುಮಾನನೇ. ಅನುಮಾನ ಅಂದರೆ ಯಾಕೋ ಡೌಟ್ ಅಂತಾರೆ. ಹಾಗೆ ಈ ಅನುಮಾನದಿಂದ ಏನೂ ನಿರ್ಣಯ ಆಗೋದಿಲ್ಲ. ಅದು ಇಲ್ಲ ಪ್ರತ್ಯಕ್ಷಕ್ಕೆ ಇಲ್ಲ ಆಗಮಕ್ಕೆ, ಅದು ಬಾಲಾವಲಂಬಿ. ಅಂದಮೇಲೆ ಆಗಮ ಪ್ರಮಾಣ ಅದು ಶೀಘ್ರ ನಿರ್ಣಯ ಕೊಡೋದಿಲ್ಲ. ಮತ್ತಷ್ಟೇ ಅಲ್ಲ, ಶೀಘ್ರ ನಿರ್ಣಯ ಆಗುವ ಸನ್ನಿವೇಶ ಇದ್ದಾಗ ಆಗ ನಾವು ವೇದವಾಕ್ಯಗಳನ್ನು ಇಟ್ಕೊಂಡು ವಿಚಾರ ಮಾಡ್ತಾ ಕೂತ್ರೆ ಅದು ವರ್ಷಗಟ್ಟಲೆ ನಡೆದರೂ ಮುಗಿಯೋದಿಲ್ಲ. ಅದಕ್ಕೆ ಭೃಗುಋಷಿಗಳು ವಿಚಾರ ಮಾಡಿದರು, ಈಗ ನಿರ್ಣಯ ಹೆಂಗೆ ಕೊಡಬೇಕು? ಯಾ ಎಲ್ಲರಿಗೂ ಅರ್ಥ ಆಗೋ ಕ್ರಮದಿಂದ ನಿರ್ಣಯ ಕೊಡಬೇಕು ಅಲ್ಲ. ನಾವು ನಮಗಷ್ಟೇ ಅರ್ಥ ಆಯಿತು, ಉಳಿದವ್ರಿಗೆ ಏನೋ ಆಯಿತಪ್ಪ, ಏನೋ ಏನೋ ನಡೆಸಿದ್ರು ಅಂತ ಹಂಗಾದರೆ ಮಾತಾಡಿದ್ದೇನು ಪ್ರಯೋಜನ? ಎಲ್ಲರಿಗೂ ಅರ್ಥ ಆಗೋದು ಯಾವಾಗ? ಪ್ರತ್ಯಕ್ಷದಿಂದ, ಆಗಮದಿಂದ ಆಗೋದಿಲ್ಲ. ನಿಮಗೆ ವೇದವಾಕ್ಯಗಳನ್ನು ಕೊಟ್ಟು ಅದರಿಂದ ವಿಚಾರವನ್ನು ಹೇಳಿದರೆ ಯಾರಿಗೆ ವ್ಯಾಕರಣ ಗೊತ್ತಿರ್ತದೋ, ಶಾಸ್ತ್ರ ಗೊತ್ತಿರ್ತದೋ, ಅದರ ಪ್ರಕ್ರಿಯೆ ಗೊತ್ತಿರ್ತದೋ, ಸಂಸ್ಕಾರ ಇರ್ತದೋ ಅಂಥವ್ರು ತಿಳ್ಕೊಬೋದು. ಉಳಿದವರು ಏನೋ ಹೇಳಿದ್ರಪ್ಪ, ಭಾಳ ಕೂಗಿದವರು ಭಾಳ ಶ್ರೇಷ್ಠ ಅಂದ್ಕೊಂಡ್ಬಿಡ್ತಾರೆ ಅಷ್ಟೇ, ಏನು ಗೊತ್ತಿಲ್ಲದೆ ಇದ್ದವರು. ಇಷ್ಟೇ ಲೋಕದಲ್ಲಿ ಆಗಿ ಹೋಗ್ತದೆ. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣದಿಂದ ನಿರ್ಣಯ ಕೊಡಬೇಕು ಅಂತ ಭೃಗುಋಷಿಗಳು ವಿಚಾರವನ್ನು ತಗೊಳ್ಳೋಣ. ಅದರಂತೇನೆ ಯಾರ್ಯಾರು ನಿರ್ಣಯ ಮಾಡಬೇಕು ವಿಚಾರ ಮಾಡಿದರು ಅವರು ಭೃಗುಋಷಿಗಳು? ಇರೋದೇ ಪ್ರಧಾನ ಮೂರು ಜನ, ಒಂದು ಬ್ರಹ್ಮದೇವರು, ರುದ್ರದೇವರು, ಇನ್ನೊಂದು ಪರಮಾತ್ಮ. ಆ ಮೂರು ಜನರಲ್ಲಿ ಯಾರು ಅಂತ ಅನ್ನೋದು ನಿರ್ಣಯ ಮಾಡಿದರೆ ಸಾಕು. ಇನ್ನು ಉಳಿದ ದೇವತೆಗಳಿದ್ದಾರಲ್ಲ, ಇಂದ್ರ, ಚಂದ್ರ, ಸ್ಕಂದ, ಗಣಪತಿ, ಅವರು ಇವರು, ಅವ್ರಿಗೆಲ್ಲ ಫಾಲೋವರ್ಸ್ ಬಹಳ ಕಡಿಮೆ. ಅವ್ರನ್ನ ಜ್ಯೋತಿ ಬಿದ್ದವರು ಇದ್ದಾರಲ್ಲ, ಅಲ್ಪ. ಪ್ರಧಾನ ಮೆಜಾರಿಟಿ ಇರೋದೇ ಯಾರದು? ರುದ್ರದೇವರು, ಬ್ರಹ್ಮದೇವರು, ಆಮೇಲೆ ಪರಮಾತ್ಮನು. ಅದರಲ್ಲೂ ಕೂಡ ಮೊದಲಿಗೆ ಯಾರತ್ರ? ಬ್ರಹ್ಮದೇವರ ಹತ್ರ ಹೋಗಿದ್ದಾರ ಆ ಸಂದರ್ಭದಲ್ಲಿ. ಯದ್ಯಪಿ ಬ್ರಹ್ಮದೇವರು ಸತ್ಯಲೋಕ, ರುದ್ರದೇವರು ಇರೋದು ಕೈಲಾಸ, ಗಂಗಾತೀರದಿಂದ ಇವರು ಹೊರಟಿದ್ದಾರೆ. ಮೊದಲು ಸಿಗೋದು ಕೈಲಾಸ, ಹಿಮಾಲಯ, ಅಲ್ಲಿ ಹೋಗಬೇಕಾಗಿತ್ತು. ಆದರೆ ಅವರು ಮೊದಲು ಬ್ರಹ್ಮದೇವರ ಹತ್ರ ಹೋದರು. ಯಾಕೆ? ಹೆಚ್ಚು ಜನ ಬ್ರಹ್ಮದೇವರನ್ನೇ ಶ್ರೇಷ್ಠ ಅನ್ನೋರಿದ್ದಾರೆ, ಆದ್ದರಿಂದ ಮೊದಲು ಬ್ರಹ್ಮದೇವರ ಹತ್ರ ಹೋಗೋಣ. ಅದಕ್ಕೆ ಅಲ್ಲಿ ಹೋದರು, ನಿರ್ಣಯವನ್ನು ಮಾಡಿದರು. ಬ್ರಹ್ಮದೇವರು ಭೃಗುಋಷಿಗಳು ಬರೋದನ್ನು ನೋಡಿದರು. ಭೃಗುಋಷಿಗಳೇನು ಮತ್ತೇನಾಗಬೇಕು ಬ್ರಹ್ಮದೇವರಿಗೆ? ಸಾಕ್ಷಾತ್ ಪುತ್ರನೇ, ಮಗ. ಆದರೆ ಏನು ನೋಡಿದರು ಅವರು? ಈಗ ಮಗ ಆಗಿ ಬರ್ತಿಲ್ಲ, ಈಗ ಹೆಂಗೆ ಬರ್ತಾ ಇದ್ದಾರೆ? ಆ್ಯಸ್ ಎ ಜಡ್ಜ್. ಈಗ ಅವ್ರು ಬರ್ತಾ ಇರೋದು ಒಂದು ಜಡ್ಜ್, ನಿರ್ಣಯ ಕೊಡಬೇಕು ಅಂತ ಬರ್ತಾ ಇದ್ದಾನೆ ಈತ. ಅಂದಮೇಲೆ ಈಗ ಯಾವ ರೀತಿಯಿಂದ ಆತನ ಜೊತೆಗೆ ಮಾತನಾಡಬೇಕು, ವರ್ತಿಸಬೇಕು, ಹಂಗಿರಬೇಕೇ ಹೊರತು ತಂದೆಯಂತೆ ಅಲ್ಲ ಅಂತ ಅವರೇನು ಮಾಡಿದರು ಆ ಸಂದರ್ಭದಲ್ಲಿ? ಚತುರ್ಮುಖವದಾರಾಂಗೋ, ಅಷ್ಟಭಾವ ಮಂಡಿತರಾಗಿರತಕ್ಕ ಬ್ರಹ್ಮದೇವರ ಹತ್ರ ಬಂದು ಭೃಗುಋಷಿಗಳು ನಮಸ್ಕಾರವನ್ನು ಮಾಡಿದರೆ, ಮದದೀತ್ಯಾ ವಿರಾಜಿತೋ ಪತಿತೋ ಸಭೃಗಂ ದೃಷ್ಟ್ವಾ ನೋವಾಚ ವಚನಂ ವಿಧಿ. ಮಾತೇ ಆಗಲಿಲ್ಲ, ನಮಸ್ಕಾರ ಮಾಡಿದರು ಭೃಗುಋಷಿಗಳು, ಸ್ತೋತ್ರ ಮಾಡಿದರು, ಕೈ ಮುಗಿದರು, ಧಾಷ್ಟಾಂಗ ಹಾಕಿದರು, ಪ್ರದಕ್ಷಿಣೆ ಮಾಡಿದ್ರು, ಏ ಮಾತೇ ಇಲ್ಲ. ನೋವಾಚ ವಚನಂ ವಿಧಿ, ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಧ್ಯಾನಾಸಕ್ತರಾಗಿ ಕೂತ್ಬಿಟ್ರು. ನಮಸ್ಕಾರ ಮಾಡಿದಾಗ ಮಾತಾಡಿಸ್ಲಿಲ್ಲ, ಕಣ್ಣೆತ್ತಿ ನೋಡಲಿಲ್ಲ, ಭಾಳ ಏನು ಬೇಡಪ್ಪ, ಒಂದು ಮಂದಹಾಸ, ಒಂದು ನಗಲಿಲ್ಲ. ಆ ಏನು ಅನ್ನಿಸ್ತದೆ ನಮಸ್ಕಾರ ಮಾಡಿದವರಿಗೆ? ಯಾಕಾರು ಆಚಾರ್ಯ ನಮಸ್ಕಾರ ಮಾಡಿದ್ವು ಏನು ಅಂತ ಅನ್ನಿಸ್ತದೆ. ಹೌದು, ಈ ಆಚಾರ್ಯ ಏನು ಉಪ್ಪಲಿಸಿದ್ದಾರೆ ಇವರು? ನಮಸ್ಕಾರ ಮಾಡಿದ್ರೆ ಒಂದು ಮಾತಿಲ್ಲ, ಒಂದು ಏನಿಲ್ಲ, ಒಂದು 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 ನಗೋದಿಲ್ಲ, ಏನಿಲ್ಲ, ಇವರು ಹಿಂಗಿದ್ದಾರಲ್ಲ,
ಬೇಡಪ್ಪ ಬೇರೆ ಆಚಾರ ಹತ್ರ ಹೋಗೋಣ ಅಂತ ಅನ್ನಿಸ್ತದೋ ಇಲ್ಲೋ. ಹಾಗೆ ಲೋಕನ್ಯಾಯವನ್ನು ತೋರಿಸ್ತಾ ಇದ್ದಾರೆ ಭೃಗು ಋಷಿಗಳು. ಯಾಕೆ ಅವರು ಆ ನಿರ್ಣಾಯಕ ಸ್ಥಾನದಲ್ಲಿ ಬಂದಂಥವರು ಎಲ್ಲರ ಪ್ರತಿನಿಧಿಯಾಗಿ ವರ್ತನವನ್ನು ತೋರಿಸಬೇಕು ಅಂತ ಉಪಯೋಗ ಇಲ್ಲ ಅಂತಂದರು, ಬೇರೆ ಹತ್ರ ಹೋಗೋಣ ಅಂತಂದರು. ಸೀದಾ ಎಲ್ಲಿಗೆ ಬಂದರು? ಕೈಲಾಸಕ್ಕೆ ಬಂದರು, ಮಹರುದ್ರ ದೇವರ ಹತ್ರ ಬಂದರು. ಮಹರುದ್ರ ದೇವರ ಹತ್ರ ಬಂದರೆ ತಸ್ಯಾವಚ ಶ್ರುತ್ವ, ಅಲ್ಲಿ ಏಕಾಂತದಲ್ಲಿ ರುದ್ರದೇವರು ಇರೋಣ. ಅವರು ಪಾರ್ವತಿ ಅಂದರೆ ಎಷ್ಟು ಪ್ರೀತಿ ಮಹರುದ್ರ ದೇವರಿಗೆ. ಅರ್ಧನಾರೀಶ್ವರ ಅವರು, ಅರ್ಧ ಶರೀರ ಪಾರ್ವತಿಯನ್ನೇ ತಮ್ಮ ಹತ್ರ ಹೊಲ್ಕೊಂಡೋದ್ದವರು. ಸದಾ ಪಾರ್ವತಿಯಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥ ಸನ್ನಿವೇಶದಲ್ಲಿ ಈ ಬ್ರಾಹ್ಮಣನಾದಕ್ಕೆ ರೀ, ಬ್ರಾಹ್ಮಣರಿಗೆ ಏನಾದ್ರು ಸ್ವಲ್ಪ ಜ್ಞಾನ ಬೇಕು ಬೇಡ? ಅವ್ರಿಗೇನು ಲೋಕ ವ್ಯವಹಾರ ಗೊತ್ತಿಲ್ಲ, ಯಾವುದು ಹಿಂದೆ ಮುಂದೆ ವಿಚಾರ ಇಲ್ಲ, ಮನೆ ಮುಂದೆ ಕಾಲಿಂಬೆಯಲ್ಲಿ ಯಾಕೆ ಇಟ್ಟಿರ್ತಾರೆ ಅಂತಲೇ ಗೊತ್ತಿರೋದಿಲ್ಲ. ಸುಮ್ಮನೆ ಮನೆ ಒಳತನಕ ಬಂದುಬಿಡೋದು. ಬಂದೇ ಬಿಟ್ಟು ಈ ಬ್ರಾಹ್ಮಣ ಭೃಗು ಋಷಿಗಳು ಅಲ್ಲಿ ಏಕಾಂತದಲ್ಲಿ ರುದ್ರದೇವರು ಇರೋಣ, ಪಾರ್ವತಿದೇವಿ ಬೇಡ ಬೇಡ ಬಿಡು 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 ಬಿಡ್ರಿ ಅಂತಂತ ಇದ್ದಾರೆ ಮಹರುದ್ರದೇವರಿಗೆ. ಯಾಕೆ ಬಂದಿದ್ದಾರೆ ನೋಡ್ರಿ, ಯಾರು ಬಂದಿದ್ದಾರೆ ನೋಡಿದ್ರು ಭೃಗು ಋಷಿಗಳಿಗೆ, ಯಾರು ಬರ್ಲಿಕ್ಕೆ ಹೇಳಿದ್ರು ಈತನಿಗೆ ಅಂತ ಸಿಟ್ಟೇ ಮಾಡಿಬಿಟ್ರು. ನಾವು ಏಕಾಂತದಲ್ಲಿದ್ದ ಗಂಡ ಹೆಂಡತಿ ಅಂತ ಅದು ಈ ಬ್ರಾಹ್ಮಣ ಹೇಳೋರಿಲ್ಲ ಕೇಳೋರಿಲ್ಲ ಒಳತರ್ಕ ಬಂದುಬಿಟ್ಟ. ಆ ಸಂದರ್ಭದಲ್ಲಿ ಸ್ವಲ್ಪ ಕ್ರೋಧದಿಂದ ಅವರು ಕಣ್ಣು ಕೆಂಪು ಮಾಡ್ತಾ ಇದ್ರೆ ಶಶಾಪ, ಇವರೇ ಶಾಪವನ್ನು ಕೊಟ್ಟರು. ಎಲ್ಲ ಮನೆತನಕ ಬಂದೀನಿ ನಾನು ಅತಿಥಿ ಅಂತಾದ್ರು ನನ್ನ ದುರುಗುಟ್ಕೊಂಡು ನೋಡ್ತಾ ಇದ್ದೀರಾ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರೆ ಅವ ಕಿಮ್ಮತ್ಕೊಳ್ಳಿಲ್ಲ, ನಿಮ್ಮಪ್ಪ ಮಗನ ಮನೆಗೆ ದುರ್ಗ ದುರುಗುಟ್ಕೊಂಡು ಸುಟ್ಟು ಬಿಡ್ತೀನಿ ಅನ್ನುವಂತ ಇವ ನೋಡ್ತಾ ಇದ್ದಾನೆ. ನಿಮ್ಮಿಬ್ಬರಿಗೂ ಕೂಡ ಶಾಪವನ್ನು ಅಲ್ಲೇ ಹಾಕಿದ್ರಂತೆ, ನಿಮಗೆ ಶಿಷ್ಣು ಪೂಜಾ ಲಿಂಗ ಪೂಜಾ ಬಂದು ಹೋಗಲಿ ಅಂತಂತಂದು. ಇನ್ನು ಅದರ ಮೇಲೆ ಬ್ರಹ್ಮದೇವರಿಗೆ ಲೋಕದಲ್ಲಿ ಯಾರೂ ಪೂಜಾನೆ ಮಾಡದೇ ಹೋಗಲಿ ಅಂತ ಅನ್ನೋದನ್ನು ಹಿಂಗೆ ಎರಡು ಶಾಪವನ್ನೇ ಅದನ್ನು ವಿಸರ್ಜನವನ್ನು ಮಾಡ್ತಾ ಇರೋಣ. ಆ ತರುವಾಯ ಋಷಿಶ್ಚ ಅಗಾತೆ ವೈಕುಂಠಕ್ಕೆ ಹೊರಡ್ತಾ ಇದ್ದಾರೆ. ವೈಕುಂಠಂ ಹರಿಮಂದಿರಂ, ಅಲ್ಲಿ ಎಂಥ ವೈಕುಂಠ, ಪರಮಾತ್ಮನ ಮಂದಿರ, ಅಲ್ಲಿ ಸಹಸ್ರ ಗೋಪುರ, ನಾಲ್ಕು ದಿಕ್ಕುಗಳಲ್ಲೂ ಕೂಡ ಚತುರ್ದ್ವಾರ, ಅಲ್ಲಿರ್ತಕ್ಕ ಪರಮಾತ್ಮ ಒಂದು ಏಕಾಂತ ಸ್ಥಳಕ್ಕೆ, ಅಲ್ಲಿ ಪರಮಾತ್ಮ ತತ್ರ ಶಯ್ಯಾಗೃಹೇ ದಿವ್ಯೇ ರಮಾಸಾರ್ಧೌ ರಮಾಪತಿ, ರಮಾ ಸಮೇತನಾಗಿ ರಮಾಪತಿ ನಮ್ಮ ಸ್ವಾಮಿ ಶಯ್ಯಾಗೃಹದಲ್ಲಿ ತಾನು ಪಲ್ಲಂಕದ ಮೇಲೆ ಮಲಗಿರೋಣ. ಅಲ್ಲಿ ಭೃಗು ಋಷಿಗಳು ಪ್ರವೇಶವನ್ನು ಮಾಡಿ ಒಳತನಕ ಬಂದರು. ಒಳಗೆ ಬಂದವರೇನೇ ನೋಡಿದರೆ ಯಾರು ಬಾನ್ ತನ್ನಲಿಲ್ಲ, ಕೂಡ್ರಿ ತನ್ನಲಿಲ್ಲ, ಆಸನ ಕೊಡಲಿಲ್ಲ, ಒಂದು ಆದರೆ ಇಲ್ಲ, ಒಂದು ಮಾತಿಲ್ಲ, ಒಂದು ಉಪಚಾರ ಇಲ್ಲ. ಅವರಿಬ್ಬರು ಎದ್ದಾದರೂ ಎದ್ದಿದ್ರು. ಯಾರಿಬ್ಬರು? ಬ್ರಹ್ಮದೇವರು, ರುದ್ರದೇವರು. ಇವು ಈಗ ನೋಡಿರಿ, ಇವ ದೇವರು ದೇವ್ರ ನಿದ್ದೆಗಿದ್ದಿ ಅದೇನ್ರಿ? ಅವ ಕರೆ ನಿದ್ದೆ ಮಾಡ್ದ ಅಂತಂದರೆ ಉಳಿದವ್ರ ಗತಿ ಏನು? ಅಂದಮೇಲೆ ಮಲ್ಕೊಂಡು ಹಿಂಗೆ ಮಾಡ್ತಾ ಇದ್ದಾನಲ್ಲ ಆ ಸಂದರ್ಭದಲ್ಲಿ ಬಂದವರೇನೆ, ಭೃಗೋ ಪಾದ ತಲೆ ನತೋ, ತಮ್ಮ ಪಾದದ ತಲಭಾಗದಿಂದ ಪರಮಾತ್ಮನ ಎದಿಭಾಗಕ್ಕೆ ಆಗ ಅದನ್ನೇ ತಾಡನವನ್ನು ಮಾಡ್ತಾ ಒದಿತಾ ಇರೋಣ. ಎಷ್ಟು ಒದ್ರು ಆಮೇಲೆ ಧಗ್ಗನೆ ನಿಂತು ಬಿಟ್ರು. ತಾಡ್ಯಮಾನ ಹರಿ ಸಾಕ್ಷಾತ್, ಯಾವಾಗ ಎದಿಭಾಗಕ್ಕೆ ಭೃಗು ಋಷಿಗಳು ಕಾಲಿನಿಂದ ಒದಿತಾ ಇದ್ದಾರೆ, ಧಗ್ಗನೆ ನಮ್ಮ ಸ್ವಾಮಿ ಎದ್ದನಂತೆ. ಉತ್ಥಾಯ, ಎದ್ದವನೇನೆ ಋಷಿಪುಂಗವಂ, ಭೃಗು ಋಷಿಗಳನ್ನು ನೋಡ್ತಾನಂತೆ. ಅವರು ಥರ 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 ತಮ್ಮ ಕೋಪವನ್ನು ತೋರಿಸ್ತಾ ಇರೋಣ. ಪಪಾತ ಪಾದಯೋರ್ ಭಕ್ತ್ಯಾ, ಏನು ಬ್ರಾಹ್ಮಣ್ಯ ವಾತ್ಸಲ್ಯ ನಮ್ಮ ಸ್ವಾಮಿ ತೋರಿಸ್ತಾ ಇದ್ದಾನ ಆ ಸಂದರ್ಭದಲ್ಲಿ. ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ, ಅವರ ಕಾಲನ್ನ ಒತ್ತಿದ ಅಂತಾನಂತೆ. ಮಚ್ಛರೀರೇ ಕಠೋರತಾ ವಜ್ರಾ ಅಷ್ಟಗುಣಂ ವಿದ್ಧಿ, ಎಲ್ಲ ಬ್ರಾಹ್ಮಣ ವಜ್ರಕ್ಕಿಂತ ಎಂಟು ಪಟ್ಟು ಗಟ್ಟಿನೋ ನನ್ನ ಎದಿಭಾಗ, ಅದಕ್ಕೆ ನಿನ್ನ ಕಾಲಿನಿಂದ ಒದ್ರೆ ನನ್ನ ಎದಿಗೆ ಏನಾಗ್ತದೆ, ನೋವು ಯಾರಿಗಾಗಿರ್ತದೆ, ನಿಮ್ಮ ಕಾಲಿಗೆ ಆಗಿರ್ತದೆ ಇಲ್ಲೋ, ತರ್ರಿ ಆ ಕಾಲು ತರ್ರಿ ಇಲ್ಲಿ ಅಂತಂದವರೇನೆ. ಅದನ್ನು ಒತ್ತಿದ್ದಂತೆ ಉಷ್ಣೋದಕವನ್ನು ತರಿಸ್ತಾ ಇರೋಣ. ಲಕ್ಷ್ಮೀದೇವಿಗೆ ತಗೊಂಬ ಬಿಸಿನೀರು ಅಂತಂದ, ಬೆಳ್ಳಿ ತಮಗಿಂದ ಬಿಸಿನೀರು ತರಿಸಿದ, ತಾಟಿಟ್ಟ ಅದರ ಮೇಲೆ, ಆತ ಅವ್ರ ಪಾದವನ್ನು ಇಟ್ಟುಕೊಂಡು ಅದನ್ನು ಪ್ರಕ್ಷಾಲನವನ್ನು ಮಾಡ್ತಾ ವಿಪ್ರಪಾದೋದಕಂ ಶುಭಂ ಅಂತ ತಾನು ತಲೆ ಮೇಲೆ ಹಾಕ್ಕೊಂಡ. ಅಷ್ಟೊತ್ತಿಗಾಗಲೇ ಲಕ್ಷ್ಮೀದೇವಿ ಧುಸು ಮುಸು ಧುಸು ಮುಸು ಅಂತಿದ್ದು, ಅವಳು ತಲೆ ಮೇಲೆ ಹಾಕ್ದ ಹುಸ್ ಅಂತ ನೋಡಿದ್ಲು. ಇನ್ನೊಂದು ಸ್ವಲ್ಪ ನನ್ನ ತಲೆ ಮೇಲೆ ನೀರು ಬೇರೆ ಹಾಕ್ತೀರಾ ಇಷ್ಟು ಮಾಡಿ ಅಂತಂತ ನೋಡ್ತಾ ಇದ್ದಾಳತ್ತೆ. ಆದರೆ ಪರಮಾತ್ಮ ಭೃಗು ಋಷಿಗಳಿಗೆ ಪರಮಾದರವನ್ನು ಮಾಡಿದ.
ಆಗ ರಶಿಶ್ಚಾಗ ಧರಾತಲಂ ಅರ್ಥ ಆಯ್ತು ಅವರಿಗೆ. ಎಲ್ಲ ವಿಚಾರವನ್ನು ಮನಸ್ಸಿನಲ್ಲಿ ತಗೊಂಡವರೇನೆ ತತ್ಕಾಲದಲ್ಲಿ ಯಜ್ಞ ಮಂಟಪದಲ್ಲಿ ಬಂದಂಥವರೇ, ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಭೃಗು ಋಷಿಗಳು. ಬ್ರಹ್ಮದೇವರ ಹತ್ರ ಹೋಗಿದ್ದೆ, ರುದ್ರದೇವರ ಹತ್ರ ಹೋಗಿದ್ದೆ, ಪರಮಾತ್ಮನ ಹತ್ರ ಹೋಗಿದ್ದೆ, ಮೂರೂ ಜನರನ್ನು ಕೂಡ ನಾನು ಪರೀಕ್ಷಾವನ್ನು ಮಾಡಿಕೊಂಡು ನಿರ್ಣಯವನ್ನು ಕೊಡ್ತಾ ಇದ್ದೇವೆ. ಏನಂತ ನಿರ್ಣಯ? ಹರಿ ಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದಂತರ ತತಶ್ಚ ವಿಧಿವಾಯೂಚ ತತೋ ವಾಣ್ಯಾದಿ ದೇವತಾಃ ಏವೋತ್ತರತಮಾಜ್ಞೇಯಾಃ. ಇದು ಭೃಗು ಋಷಿಗಳು ಕೊಟ್ಟಂತಹ ನಿರ್ಣಯ. ಹರಿ ಸರ್ವೋತ್ತಮ, ಪರಮಾತ್ಮ ಸರ್ವೋತ್ತಮನಿದ್ದಾನೆ. ಆ ತರುವಾಯ ಲಕ್ಷ್ಮೀದೇವಿ ಇದ್ದಾಳೆ, ಅನಂತರದಲ್ಲಿ ಬ್ರಹ್ಮವಾಯುಗಳಿದ್ದಾರೆ, ಆಮೇಲೆ ಭಾರತೀ ಸರಸ್ವತಿಯರಿದ್ದಾರೆ. ಈ ರೀತಿಯಿಂದ ದೇವತೆಗಳಲ್ಲಿ ತಾರತಮ್ಯ ಇದೆ. ಏವಂ ತರತಮಾಜ್ಞೇಯಾಃ, ಹೀಗೆ ತಾರತಮ್ಯದಿಂದ ಎಲ್ಲ ದೇವತೆಗಳನ್ನು ಬುದ್ಧಿಯಲ್ಲಿ ತೆಗೆದುಕೊಂಡು ಯಜ್ಞ ಯಾಗ ವ್ರತ ನಿಯಮ ಅನುಷ್ಠಾನ ನಮ್ಮ ಯಾವುದೇ ಕರ್ತವ್ಯ ಕರ್ಮಗಳೇನೇನಿರ್ತಾವೆ ಅದನ್ನು ಈ ರೀತಿಯಿಂದ ನಾವು ನಡೆಸಬೇಕು. ಇದನ್ನು ಭೃಗು ಋಷಿಗಳು ನಿರ್ಣಯವನ್ನು ನೀಡುತ್ತಾ ಇರೋಣ. ಎಲ್ಲರೂ ಕೂಡ ದೇವರಿಗೆ ಯಜ್ಞವನ್ನು ಅರ್ಪಣವನ್ನು ನಡೆಸಿದರು. ಇದೊಂದು ಕಥಾಭಾಗ. ಇದಿಷ್ಟು ಭೃಗು ಋಷಿಗಳು ಹೋಗಿದ್ದು ಬಂದಿದ್ದು ನಿರ್ಣಯ ಕೊಟ್ಟಿದ್ದು ಒಂದು ಕ್ರಮ. ಆದರೆ ಯಾವ ರೀತಿಯಿಂದ ನಿರ್ಣಯ ಕೊಟ್ಟರು ಭೃಗು ಋಷಿಗಳು? ನಿರ್ಣಯಕ್ಕೊಂದು ಮಾನದಂಡ ಬೇಕಲ್ಲ. ಯಾಕೆ ಬ್ರಹ್ಮದೇವರು ಯಾಕೆ ಸರ್ವೋತ್ತಮ ಆಗಬಾರದು, ರುದ್ರದೇವರು ಯಾಕೆ ಆಗಬಾರದು, ನಾರಾಯಣನೇ ಯಾಕೆ ಸರ್ವೋತ್ತಮ ಆಗಬೇಕು? ಅವ್ರು ನಮಸ್ಕಾರ ಮಾಡಿದರೆ ಮಾತಾಡಿಸ್ಲಿಲ್ಲ ಸರ್ವೋತ್ತಮ ಅಲ್ಲ ಅಂತ. ನಮಸ್ಕಾರ ಮಾಡಿದಾಗ ಯಾರು ಮಾತಾಡಿಸೋದಿಲ್ಲೋ ಅವರು ಸರ್ವೋತ್ತಮರಲ್ಲ. ಯಾರಿಗೆ ಕಾಲಿನಿಂದ ಒದ್ರೆ ಒದಿಸ್ಕೋತಿರ್ತಾರಲ್ಲ ಅವ್ರು ಸರ್ವೋತ್ತಮ, ಹಿಂಗೆ ಅರ್ಥನಾ? ಏನಿಲ್ಲಿ ಭೃಗು ಋಷಿಗಳು ನಿರ್ಣಯ ಕೊಡೋದಕ್ಕೆ ಏನಾದರೂ ಮಾನದಂಡ ಬೇಕಲ್ಲ. ಯಾವ ಕ್ರಮದಿಂದ ಹರಿ ಸರ್ವೋತ್ತಮ ಈ ನಿರ್ಣಯ? ಅದಕ್ಕೆ ಭೃಗು ಋಷಿಗಳಂದರು, ಸರ್ವೋತ್ತಮ ಅಂದ್ರೆ ಏನರ್ಥ? ಸರ್ವೋತ್ತಮ ಎಲ್ಲರಿಗಿಂತ ಶ್ರೇಷ್ಠ. ಲೋಕದಲ್ಲಿ ಶ್ರೇಷ್ಠ ಇವನು, ಎಲ್ಲರಿಗಿಂತ ಶ್ರೇಷ್ಠ ಯಾರನ್ನು ಶ್ರೇಷ್ಠರು ಅಂತ ನೋಡ್ತಾರೆ? ಐಶ್ವರ್ಯದಿಂದ ನೋಡುತ್ತಾರೆ, ವಿದ್ಯಾದಿಂದ ನೋಡುತ್ತಾರೆ, ಸಾಮರ್ಥ್ಯದಿಂದ ನೋಡುತ್ತಾರೆ. ಹೌದಷ್ಟೇ, ನಾನಾ ಅಂಶಗಳಿಂದ ಒಬ್ಬ ವ್ಯಕ್ತಿಯ ಶ್ರೇಷ್ಠತೆಯನ್ನೇ ನಿರ್ಧರಿಸತಕ್ಕಂತಹ ಕ್ರಮ ಇದೆ. ವಂಶದಿಂದ ನೋಡುತ್ತಾರೆ, ಒಳ್ಳೆ ವಂಶದಲ್ಲಿ ಎಂಥ ಶ್ರೇಷ್ಠರಿದ್ದಾರೆ ಅಂತ. ಆದರೆ ಆ ಯಾವ ಶ್ರೇಷ್ಠತೆಯೂ ಕೂಡ ವಸ್ತುತಃ ವಿಚಾರ ಮಾಡಿದರೆ ನಮಗೇನು ಉಪಯೋಗ ಇಲ್ಲ. ಅವರು ಅಪಾರ ಕೋಟೀಶ್ವರರಿದ್ದಾರೆ, ಅವರು ಕೋಟೀಶ್ವರರಾದರೆ ನಮಗೇನು ಬರೋದಿಲ್ಲ. ಹೌದಷ್ಟೆ, ಮತ್ತೊಬ್ಬರು ಯಾರೋ ಕೋಟಿಗಟ್ಟಲೆ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ನಮಗೇನು ಲಾಭ? ಏ ಅವರು ಬೃಹಸ್ಪತಿ, ಏನು ಬುದ್ಧಿ, ಏನು ವಿದ್ಯಾ, ಅಸಾಧ್ಯ ಪಾಂಡಿತ್ಯ. ಅವ್ರ ಪಾಂಡಿತ್ಯ ಅವರಿಗೆ, ನಮಗೇನಿಲ್ಲ. ಅವರು ಪಂಡಿತರಾಗೋದ್ರಿಂದ, ಅವರು ಶ್ರೀಮಂತರಾಗೋದ್ರಿಂದ, ಅವರು ಬಲವಂತರಾಗೋದ್ರಿಂದ, ಅವರು ಗುಣವಂತರಾಗೋದ್ರಿಂದ, ಅವರು ಒಳ್ಳೆಯ ಅದ್ಭುತವಾದಂಥ ವಂಶದಲ್ಲಿ ಜನ್ಮವನ್ನು ಪಡೆದಿದ್ದರಿಂದ ಉಳಿದವ್ರಿಗೇನು ಲಾಭ? ಅದು ಅವ್ರಿಗಿರೋದಷ್ಟೇ ಆಯಿತೇ ಹೊರತು ಅವರು ಶ್ರೇಷ್ಠರಾಗಿದ್ದು ಮತ್ತೊಬ್ಬರಿಗೆ ಏನಾದರೂ ಉಪಯೋಗ ಆಗೋದು ಯಾವುದರಿಂದ? ಅವರಲ್ಲಿರ್ತಕ್ಕಂತಹ ಆ ಎಲ್ಲ ಗುಣಗಳ ಮಧ್ಯದಲ್ಲಿ ಕಾರುಣ್ಯ ಅಂಬತಕ್ಕಂತಹ ಗುಣ ಇದೆ ಅಂತಾದರೆ ಆ ಗುಣ ಅವರ ಶ್ರೇಷ್ಠತೆಯನ್ನೇ ನಾವು ಹೃದಯಪೂರ್ವಕವಾಗಿ ಒಪ್ಪಲಿಕ್ಕೆ ನಮ್ಮ ಮನಸ್ಸು ಹೌದು ಅಂತ ಅದಕ್ಕೆ ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ಮತ್ತೊಬ್ಬರನ್ನು ಶ್ರೇಷ್ಠ ಅಂತ ನಾವು ಗುರುತಿಸಬೇಕಾದರೆ ಏನಿರಬೇಕು? ಅವರಲ್ಲಿ ಕಾರುಣ್ಯ ಇರಬೇಕು. ಆ ಕಾರುಣ್ಯ ಇಲ್ಲ ಅಂತಾದರೆ ಉಳಿದ ಎಲ್ಲ ಗುಣಗಳಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ರಾವಣನಿಗಿತ್ತೋ ಇಲ್ಲ? ರಾವಣ ಏನು ಕಡಿಮೆನ? ನಾಲ್ಕು ವೇದ ಬಾಯಲ್ಲಿತ್ತ ಆತನಿಗೆ, ಗೊತ್ತಾಯ್ತಲ್ಲ. ರಾವಣ ಎಲ್ಲ ಜ್ಞಾನ ಇತ್ತು, ಎಲ್ಲ ಶಾಸ್ತ್ರ ಓದಿದ್ದ, ಎಲ್ಲ ಪಂಡಿತನಾಗಿದ್ದ, ಸರ್ವಸ್ವನು ತಿಳ್ಕೊಂಡಿದ್ದ, ಎಲ್ಲ ಇತ್ತು. ಆದರೆ ಏನಾದರೂ ಹೃದಯದಲ್ಲಿ ಕಾರುಣ್ಯ, ಒಂದು ಪ್ರೀತಿ, ಒಂದು ಮಾರ್ದವ, ಒಳ್ಳೆಯ ಸ್ವಭಾವ ಅಂಥದ್ದೇನಾದರೂ ಇತ್ತೇನೆ ಆತನಿಗೆ? ಅಂದಮೇಲೆ ವಿದ್ಯಾವಂತನಾಗೋ ಮಾತ್ರದಿಂದ ಮಹತ್ವ ಅಲ್ಲ, ಶ್ರೀಮಂತನಾಗೋದರಿಂದ ಮಹತ್ವ ಅಲ್ಲ, ಬುದ್ಧಿವಂತನಾಗೋದರಿಂದ ಮಹತ್ವ ಅಲ್ಲ. ಆ ಎಲ್ಲ ಗುಣಗಳು ಕೂಡ ಗುಣ ಅಂತ ಆಗೋದು ಯಾವಾಗ? ಅವನು ಕರುಣಾಳು ಆಗಿದ್ದರೆ. ಆ ಕಾರುಣ್ಯದಿಂದ ಮತ್ತೊಬ್ಬರಿಗೇನಾದರೂ ಅವನು ಅದನ್ನು ಉಪಯೋಗವನ್ನು ಮಾಡುವಂತೆ ಇದ್ದರೆ
ಆಗ ಅದಕ್ಕೆ ಶ್ರೇಷ್ಠತ. ಅದನ್ನು ಭೃಗು ಋಷಿಗಳು ವಿಚಾರವನ್ನು ಮಾಡುತ್ತಾ, ಅಂಥ ಕಾರುಣ್ಯ ಯಾರಲ್ಲಿದೆ? ಯಾಕೆ ನಮ್ಮ ದೃಷ್ಟಿಯಲ್ಲಿ ಬ್ರಹ್ಮದೇವರು ಶ್ರೇಷ್ಠರೇ? ಅವರಲ್ಲಿ ಎಂಥ ಗುಣಗಳಿದ್ದಾರೆ? ರುದ್ರದೇವರಲ್ಲಿ ಎಷ್ಟಿದೆ, ಪರಮಾತ್ಮನಲ್ಲಿ ಎಷ್ಟಿದೆ? ಅವರಲ್ಲಿ ತಾರತಮ್ಯ ಇರ್ಬೋದು, ಆದರೆ ನಮ್ಮ ದೃಷ್ಟಿಯಿಂದ ಅವರೆಲ್ಲರೂ ನಮ್ಮ ಮೇಲೆ ಬೇಕಾದಷ್ಟು ಕೋಟಿ ಪಟ್ಟು ಮೇಲಿದ್ದಾರೆ. ಅವರು ಶ್ರೇಷ್ಠರೇ ಇದ್ದಾರೆ, ನಾವು ಯಾರನ್ನು ಬೇಕಾದ್ರೂ ಹಿಡಿಬೋದು, ಆದರೆ ಕಾರುಣ್ಯ ಯಾರಲ್ಲಿದೆ ಅವರನ್ನು ಹಿಡಿಬೇಕು. ಯಾರು ಕರುಣಾಳು ಅದನ್ನು ವಿಚಾರ ಮಾಡಿ. ಬ್ರಹ್ಮದೇವರು ಕರುಣಾನಾ? ಭೃಗು ಋಷಿಗಳಂದರು, ನಮಸ್ಕಾರ ಮಾಡಿದ್ರು ಮಾತಾಡಿಸ್ತಿಲ್ಲ ಅಂಥವ್ರು ಬ್ರಹ್ಮದೇವರು, ಅವ್ರ ಕರುಣಾ ಉಪಯೋಗ ಇಲ್ಲ ಅಂತ. ಇನ್ನು ಮಹಾರುದ್ರದೇವರು, ರುದ್ರದೇವರನ್ನು ಕರುಣಾಳುಗಳು ಅಂತಂತಂದರೆ ನೋಡಿ, ದುರು 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 ಸುಟ್ಟೇ ಬಿಡ್ತೀನಿ ಅಂತ ನೋಡ್ಲಿಕ್ಕೆ ಬಂದ. ಆಮೇಲೆ ಅವ್ರ ಅವ್ರಿಗೂ ಕಾರುಣ್ಯ ಇಲ್ಲ. ಆದರೆ ನಮ್ಮ ನಾರಾಯಣ ಪರಮಾತ್ಮ, ನಾವು ಅಪರಾಧ ಮಾಡಿದ್ವಿ, ಕಾಲಿನಿಂದ ಅವನು ಎದಿಭಾಗಕ್ಕೆ ಒದ್ವಿ, ಲೋಕದಲ್ಲಿ ಒಂದು ಸ್ವಲ್ಪ ಕಾಲು ಟೆಚ್ಚ ಏಯ್ ಏನು ಹಿಂಗೆ ಮಾಡ್ತಾರಂತ ಅಂತಿಂತ ಎಲ್ಲರೂ ಕೂಡ ಅದನ್ನು ದೊಡ್ಡ ಒಂದು ತಪ್ಪಾಗಿ ನೋಡತಕ್ಕಂಥ ಸನ್ನಿವೇಶ. ಕಾಲಿನಿಂದ ತಿಳಿದೇ ತಪ್ಪು, ಒಂದು ಸ್ಪರ್ಶ ಮಾಡಿಸಿದರೆ ತಾಕ್ಸಿದ್ರೆ ಸಾಕು ಸಿಟ್ಟು ಸಿಟ್ಟು ಮಾಡ್ತಿರ್ತಾರಂತೆ ಅಂಥದ್ದು ಬೇಕಂತ ಮಾಡಿ ಅವ್ರ ಮನೆಗೆ ಹೋಗಿ ಅವನ ಹೆಂಡತಿ ಮುಂದೆನೇ ಅವನು ಮಲ್ಕೊಂಡಿದ್ದಾಗ ಅವನಿಗೆ ತಿಳಿದೇ ಇದ್ದಂತೆ ಅದು ಕೂಡ ಎಲ್ಲೋ ಅತ್ಲಾಗೋ ಇತ್ಲಾಗೋ ಎಲ್ಲೋ ಒಂದು ಕಡೆಯಲ್ಲಿ ಕಾಲಿನಿಂದ ಆತನಿಗೆ ಒದ್ದೇನಾದರೂ ಕಾಲಿನಿಂದ ಕಾಲಿಗೆ ತಾಕ್ಸೋದು ಕೈಗೆ ತಾಕ್ಸೋದು ಅಲ್ಲಿ ಇಲ್ಲಿ ಮಾಡಿದೇನೆ, ಎಲ್ಲಿಗೆ ಡೈರೆಕ್ಟ್ ಎದಿಭಾಗಕ್ಕೆ ಝಾಡಿಸಿ ಒದ್ರಲ್ಲ, ಏನು ಮಾಡಿದೆ ಪರಮಾತ್ಮ ಅಲ್ಲ, ನನ್ನ ಎದಿಭಾಗಕ್ಕೆ ಒದಿತಾ ಇದ್ದೀಯಾ ನೋಡಿಗೆ, ನಾ ಏನು ಮಾಡ್ತೀನಿ? ಬೇಕಾದ ಮಾಡ್ಬೋದಾಗಿತ್ತು ಪರಮಾತ್ಮ, ಆದರೆ ದೇವರು ಮಾಡಿದ್ದೇನಾಗ? ಭಗವಾನ್ ಭಕ್ತವತ್ಸಲ, ನನ್ನ ಭಕ್ತ ಅವ ಏನು ಮಾಡಿದರೂ ನಾ ಸಹಿಸ್ಕೋತೀನಿ ಅನ್ನೋ ಆ ಒಂದು ಕರುಣಾವನ್ನು ತೋರಿಸಿದ್ನಲ್ಲ, ಅದನ್ನು ಭೃಗು ಋಷಿಗಳು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿರ್ಣಯವನ್ನು ಕೊಟ್ಟರು, ಹರಿಸರ್ವೋತ್ತಮ ಸಾಕ್ಷಾತೆ. ಯಾಕೆ ಹರಿಸರ್ವೋತ್ತಮ? ಪರಮಾತ್ಮನಷ್ಟು ಕರುಣಾ ಮಾಡೋರು ಮತ್ತೊಬ್ಬರು ಯಾರೂ ಇಲ್ಲ. ನಾವು ಏನೇ ಅಪರಾಧ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು, ಅವು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಪ್ರಭು ಸಾಕ್ಷಾತ್ ಶ್ರೀಹರಿ, ಮತ್ತೊಬ್ಬರು ಯಾರೂ ಆ ಕರುಣಾವನ್ನು ತೋರಿಸೋದಿಲ್ಲ ಅನ್ನೋದಕ್ಕೆ ನಾ ಬೇಕಂತ ಅಪರಾಧ ಮಾಡ್ತೀನಿ ಅಂತಲೇ ಮಾಡಿದರು ಅವರು. ಪಾಪಕರ್ಮವ ಸಹಿಸುವರೇ, ಪಾಪಕರ್ಮವ ಸಹಿಸುವರೇ, ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ, ಗೋಪಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ. ಯಾರ್ಯಾರು? ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ. ಪಾಪ ಕರ್ಮವ ಸಹಿಸುವರೆ, ಯಾರಿದ್ದಾರೆ? ನಾವು ಮಾಡೋ ಪಾಪ ಕರ್ಮಗಳನ್ನೆಲ್ಲ ಸಹಿಸಿಕೊಳ್ತಕ್ಕಂತಹ ಕರುಣಾ ಸ್ವಭಾವ ಕೇವಲ ಶ್ರೀಹರಿಗೆ ಮಾತ್ರ, ಅವನೇ ಸರ್ವೋತ್ತಮ, ಅಂಥ ಕರುಣಾಳು ಇನ್ನೊಬ್ರು ಯಾರೂ ಇಲ್ಲ ಅನ್ನೋದನ್ನೇ ಭೃಗು ಋಷಿಗಳು ನಿರ್ಣಯವನ್ನು ಕೊಟ್ಟಿರೋದು. ಅಂದರೆ ಏನು ತಾತ್ಪರ್ಯ? ನಾವು ಒಂದು ತಪ್ಪು ಮಾಡದೇನೆ ದೇವರನ್ನು ಒಲಿಸ್ಕೋತೀವಿ ಅಂತ ಅನ್ನೋ ಜೀವರಲ್ಲರೂ, ನಾವು ಮಾಡೋದೇ ತಪ್ಪುಗಳು, ಅಪರಾಧಗಳು ಮಾಡಲಿಕ್ಕೇ ನಾವು ಇರ್ತೀವಿ ಅಂತ. ಎಷ್ಟೇ ಅಪರಾಧ ಮಾಡಿದ್ರೂ ಕೂಡ ಸ್ವಲ್ಪ ಭಕ್ತಿ ಮಾಡಿದರೆ ಅದನ್ನೇ ದೊಡ್ಡದು ಮಾಡಿ ಅಷ್ಟು ಇಷ್ಟಾರು ಮಾಡಿದ್ನಲ್ಲಪ್ಪ ಅಂತ ಆ ಒಂದು ಕರುಣಾವನ್ನು ಮಾಡತಕ್ಕಂತಹ, ಹೇ ಸ್ವಾಮಿ ನೀ ಸರ್ವೋತ್ತಮ ಅಂತ ಹಿಂಗೆ ಇಡೀ ಜಗತ್ತು ಯಾರ ಪಾದವನ್ನೇ, ಪರಮಾತ್ಮನ ಪಾದವನ್ನು ಹಿಡಿಯಲಿ ಅನ್ನೋದು ಭೃಗು ಋಷಿಗಳ ನಿರ್ಣಯ. ಇವರು ನಿರ್ಣಯ ಏನೋ ಕೊಟ್ಟರು, ಅಲ್ಲಿ ಲಕ್ಷ್ಮೀದೇವಿಯರು ಮಾಡಿದ್ರು ತತ್ಕಾಲ ಜಗಳನ್ನೇ ತೆಗೆದುಬಿಟ್ರು. ಆಹಾ ಅಂತಂತಂದು, ಏನ್ರಿ ಇದು ಏನು ವಿಚಾರ, ನಮ್ಮನಿಗೆ ಬಂತು ನನ್ನೆದುರಿಗೇನೆ, ಅದರಲ್ಲೂ ಕೂಡ ನಾನು ಎಲ್ಲಿ ಅತ್ಯಂತ ಪ್ರೀತಿ ಸ್ಥಳ ಅಂತ ಅಲ್ಲಿ ವಕ್ಷಸ್ಥಳದಲ್ಲಿ ಕೂತಿರ್ತೀನಿ, ಮದಾಲಿಂಗ ಸ್ಥಳೇ ದೇವಾ ತಾಡಿತೋಸಿ ಜಗನ್ನಾಥ ಋಷಿಣ ಮಾಂಸ ಜನ್ಮನ. ಹೆಸರಿಗೆ ಜಗನ್ನಾಥ ನಂದು ಲಕ್ಷ್ಮೀದೇವಿ, ವ್ಯಂಗ್ಯ ಮಾತು, ನೀ ಜಗನ್ನಾಥನ? ತಾಡಿತೋಸಿ ಜಗನ್ನಾಥ, ಜಗನ್ನಾಥ ಅಂತಾಗಿಯ, ಆದರೆ ಕಾಲಿಂದ ಒದಿಸ್ಕೋತೀಯಲ್ಲಪ್ಪ, ಏನಿದು ಯೋಗ್ಯ?
ದುಃಖ ಆಗ್ತದೋ ಇಲ್ಲ ನನಗೆ. ಅದು ಕೂಡ ಋಷಿಣಾ ಮಾಂ ಸಜನ್ಮನಾ, ಅದು ಋಷಿ ಯಾವುದೋ ಮಾಂಸಮಯ ಶರೀರವನ್ನು ಹೊಂದಿರತಕ್ಕಂಥ ಮನುಷ್ಯ ಅಂಥವ ಇಲ್ಲಿ ಬಂದು ಏನೋ ತೇಜೋಮಯ ರೂಪದಿಂದ ಬಂದ ಒದ್ದ, ಆದರೂ ಅವನ ಕೈಲಿ ಒದಿಸ್ಕೊಳ್ಳೋದು ಯೋಗ್ಯನ. ಅದು ಕೂಡ ಮದಾಲಿಂಗಸ್ಥಲೇ ದೇವಾ, ಅದು ಹೊಡೆದಿದ್ದೆಲ್ಲಿಗೆ, ನನ್ನ ಆಲಿಂಗನವ ಅತ್ಯಂತ ಪ್ರೀತ್ಯಾಸ್ಪದವಾದ ವಕ್ಷಸ್ಥಳಕ್ಕೆ. ಅದು ಕೂಡ ಏನು ಕೋಲ್ಗಿಲ್ ತಗೊಂಡು ಹೊಡೆದ್ನ ಹೆಂಗೆ, ಪಾದೇ ನೈವ ಜಗತ್ಪತೆ, ಕಾಲಿನಿಂದ ಒದೆಯೋದು ಅಂತಂತಂದ್ರಿ. ನಾ ಇಲ್ಲಿರ್ಲಾರೆ, ಗಚ್ಚಾಮಿ ಕರವೀರಪುರಂ ದೇವಾ, ಗಚ್ಚಾಮಿ ಗರುಡಧ್ವಜ, ಹೊರಟೆ ನಾ ಕರವೀರಪುರಕ್ಕೆ. ಹಿಂಗೆ ಲಕ್ಷ್ಮೀದೇವಿ ಆ ಸಂದರ್ಭದಲ್ಲಿ ಇತಿ ಪ್ರೇಮ್ಣಾ ಚ ಕಲಹಂ, ಕಲಹವನ್ನು ಮಾಡಿದ್ಲು, ಜಗಳಾಡಿದ್ಲಂತೆ. ಬರೇ ಕಲಹ ಅಂತನಿಲ್ಲ, ಇತಿ ಸಾ ಪ್ರೇಮ ಕಲಹಂ. ಅದು ಯಾವ ಕಲಹ? ಅದು ಪ್ರೇಮ ಕಲಹ. ಅಂದ್ರೇನು ಪ್ರೇಮ ಕಲಹ ಅಂದ್ರೇನು? ಮೇಲ್ನೋಟಕ್ಕೆ ಜಗಳ ಆಡಿದಂತೆ, ಒಳಗಿನಿಂದ ಪರಮಾತ್ಮನಲ್ಲಿ ಪ್ರೀತಿ ಅತಿಶಯವನ್ನೇ ಇಟ್ಟುಕೊಂಡು ಲಕ್ಷ್ಮೀದೇವಿ ಮಾಡಿರತಕ್ಕಂತಹ ಒಂದು ಕ್ರಮ. ರಮಾ ಜಗಾಮತ ಕ್ಷೇತ್ರೋ ಕರವೀರಪುರಂ ಪ್ರತಿ, ಲಕ್ಷ್ಮೀದೇವಿ ಎಲ್ಲಿ ಹೊರಟಿದ್ದಾಳಾಗ? ಕರವೀರಪುರಕ್ಕೆ ಹೊರಟಿಬಿಟ್ಲು. ಏನು ತಾತ್ಪರ್ಯ, ಏನು ಇದರ ಅರ್ಥ? ಏನು ಲಕ್ಷ್ಮೀದೇವಿನೂ ಜಗಳಾಡ್ತಾಳೇನ್ರಿ ಹೆಂಗಾರೆ? ಇಂಥ ಪತಿವ್ರತ ಸ್ತ್ರೀ ಲಕ್ಷ್ಮೀದೇವಿನೂ ಕೂಡ ಗಂಡನ ಜೊತೆ ಜಗಳಾಡ್ತಾಳಿದ್ರೆ ನಾವ್ಯಾಕೆ ಆಡಬಾರ್ದು? ಮತ್ತೆ ಹಿಂಗೆ ತಗೊಂಬಿಡ, ಯಾಕೆ ಕಥಾ ಹೆಂಗೆ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಬೋದಲ್ಲ. ಅಂದರೆ ಲಕ್ಷ್ಮೀದೇವಿ ತನ್ನ ಆ ಒಂದು ಕಲಹ, ಆ ಒಂದು ಪ್ರವೃತ್ತಿ ತೋರಿಸಿದ್ದು ಕಾರಣ ಭೃಗು ಋಷಿಗಳು ನಿರ್ಣಯ ಪರಿಪೂರ್ಣ ಮಾಡಿಲ್ಲ, ನಾ ಮಾಡಬೇಕು ಅಂತ ಆ ಕಥೆಯನ್ನು ಮಾಡ್ತಾ ಇದ್ದಾಳೆ. ಭೃಗು ಋಷಿಗಳು ಏನು ನಿರ್ಣಯ ಕೊಟ್ಟರು? ಹರಿಸರ್ವೋತ್ತಮ ಬ್ರಹ್ಮದೇವರು ಅಲ್ಲ, ರುದ್ರದೇವರು ಅಲ್ಲ, ಅವರಿಬ್ಬರನ್ನೇ ಅಷ್ಟೇ ವಿಚಾರ ಮಾಡಿದರು. ಆದರೆ ಲಕ್ಷ್ಮೀದೇವಿ ಸರ್ವೋತ್ತಮಳೇ, ಪರಮಾತ್ಮ ಸರ್ವೋತ್ತಮನೇ, ಅವರಿಬ್ಬರಲ್ಲಿ ಯಾರು ಸರ್ವೋತ್ತಮ ಅನ್ನೋ ಪ್ರಶ್ನೆನೂ ಹಾಕ್ಕೊಂಡಿಲ್ಲ, ಆ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ಅವರು. ಅದಕ್ಕೆ ನಾ ಈ ಕೆಲಸ ಮಾಡಬೇಕು ಅಂತ ಯಾರು ಹೊರಟ್ಲಾಗ? ಲಕ್ಷ್ಮೀದೇವಿ ಇಷ್ಟು ಕಥಾವನ್ನು ನಡೆಸ್ತಾ ಇದ್ದಾಳೆ. ಹೌದಲ್ಲ, ಲೋಕದಲ್ಲಿ ಹೇಗೆ ಶಿವ ಸರ್ವೋತ್ತಮ ಅಂತ ವಾದಿಗಳು ಶೈವರಿದ್ದಾರೋ, ಹಿರಣ್ಯ ಗರ್ಭ ಸರ್ವೋತ್ತಮ ಅಂಬತಕ್ಕಂತಹ ಬ್ರಹ್ಮದೇವರನ್ನು ಆರಾಧಿಸ್ತಕ್ಕಂತಹ ವರ್ಗ ಇದ್ದಾರೋ, ಅದರಂತೇನೆ ಶಕ್ತಿ ಸರ್ವೋತ್ತಮ. ಬಂಗಾಳದಲ್ಲೆಲ್ಲ ಅವರೇ ಇರೋದು, ಅವರೆಲ್ಲ ನವರಾತ್ರಿಯಿಂದ ದುರ್ಗಾ ಪೂಜಾ, ದುರ್ಗಾ ಶಕ್ತಿ, ಶಕ್ತಿ ಆರಾಧನಾ. ಶಕ್ತಿ ಅಂದ್ರೆ ಯಾರು? ಮಹಾಲಕ್ಷ್ಮಿ. ಅಂತಹ ಶಕ್ತಿಯ ಸ್ವರೂಪ, ಶಕ್ತಿನೇ ಶ್ರೇಷ್ಠ. ಬ್ರಹ್ಮಸೂತ್ರದಲ್ಲಿ ಎರಡನೇ ಅಧ್ಯಾಯದ ಎರಡನೇ ಪಾದದಲ್ಲಿ ಶಾಕ್ತೇಯ ಮತವನ್ನು ನಿರಾಕರಣವನ್ನು ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಅಂದಮೇಲೆ ಅದೂ ಒಂದು ಮತ ಇದೆ, ಶಕ್ತಿ ಸರ್ವೋತ್ತಮ ಅಂಬತಕ್ಕಂತಹ ವಾದನೂ ಇದೆ ಲೋಕದಲ್ಲಿ. ಆ ಮತವನ್ನೇ ಪರಾಮರ್ಶೆ ಮಾಡದೇನೆ ಹರಿಸರ್ವೋತ್ತಮ ಅಂತ ಇಷ್ಟೇ ಹೇಳಿದರೆ ನಿರ್ಣಯ ಪರಿಪೂರ್ಣ ಆಯಿತೇ? ಅದಕ್ಕೆ ಲಕ್ಷ್ಮೀದೇವಿ ಇತಿ ಪ್ರೇಮ್ಣ ಚ ಕಲಹಂ, ಅದಕ್ಕೆ ಕಲಹವನ್ನು ಮಾಡೋಣ, ವಿವಾದವನ್ನೇ ಆ ಸಂದರ್ಭದಲ್ಲಿ ಹುಟ್ಟಾಕ್ತಾ ಇದ್ದಾಳೆ. ಅಂದ್ರೇನು ತಾತ್ಪರ್ಯ? ಕಾರುಣ್ಯದಿಂದ ಹರಿಸರ್ವೋತ್ತಮ ಅಂತ ಹೌದಲ್ಲೋ ನಿರ್ಣಯ ಮಾಡಿದ್ದು, ಆ ಕಾರುಣ್ಯ ಬ್ರಹ್ಮದೇವರಿಗೆ ಕಡಿಮೆ ಇರಲಿ, ರುದ್ರದೇವರದು ಕಡಿಮೆ, ಅವ್ರದ್ದು ಬಹಳ ಕಡಿಮೆನೇ ಕಾರುಣ್ಯ ಪರಮಾತ್ಮನ ಮುಂದೆ. ಆದರೆ ಲಕ್ಷ್ಮೀದೇವಿ ಮತ್ತು ನಾರಾಯಣ, ಲಕ್ಷ್ಮೀನಾರಾಯಣರ ಮಧ್ಯದಲ್ಲಿ ಯಾರ ಕಾರುಣ್ಯ ಹೆಚ್ಚು? ಈ ಪ್ರಶ್ನೆಗೆ ಏನು ಉತ್ತರ? ಈ ರೀತಿಯಿಂದ ವಿಮರ್ಶೆ ಮಾಡಿದಾಗ ಹಾಗೇನೆ ನಾವು ಲೋಕನ್ಯಾಯದಿಂದ ವಿಚಾರ ಮಾಡಿದರೆ ಏನಾಗ್ತದೆ? ಲಕ್ಷ್ಮೀದೇವಿ ಜಗನ್ಮಾತ, ನಾರಾಯಣ ಜಗತ್ಪಿತ, ಮಾತಾಪಿತೃಗಳವರಿಬ್ಬರು, ತಂದೆ ತಾಯಿಗಳ ಮಧ್ಯದಲ್ಲಿ ಯಾರ ಕಾರುಣ್ಯ ಹೆಚ್ಚು? ಲೋಕದಲ್ಲಿ ಯಾರ ಕಾರುಣ್ಯ ಹೆಚ್ಚಿದೆ? ತಾಯಿ ಹೌದಲ್ಲ. ಅಂದಮೇಲೆ ಮಾತೃವಾತ್ಸಲ್ಯ, ಮಾತೃಕೃಪಾ, ತಾಯಿಯ ಕಾರುಣ್ಯ ಹೆಚ್ಚು. ತಂದೆ ಏಟ್ ಹಾಕ್ತಾನೆ ಹೊಡಿತಾನೆ, ತಾಯಿ ಅಡ್ಡ ಬಂದು ತಡಿತಾಳೆ, ಪ್ರೀತಿ ಮಾಡ್ತಾಳೆ ಅಂತ ಲೋಕದಲ್ಲಿರೋದು ಹೌದು. ಅಂದಮೇಲೆ ಕಾರುಣ್ಯದಿಂದ ಸರ್ವೋತ್ತಮ ವಸ್ತುವನ್ನು ನಿರ್ಣಯವನ್ನು ಮಾಡಲಿಕ್ಕೆ ಅಂತ ಹೊರಟಾಗ ಅಂಥ ಕಾರುಣ್ಯ ಗುಣ ಲಕ್ಷ್ಮೀ ಮತ್ತು ನಾರಾಯಣರ ಮಧ್ಯದಲ್ಲಿ, ಜಗತ್ತಿನ ತಂದೆ ತಾಯಿಗಳಾಗಿರ್ತಕ್ಕ ಇವರಿಬ್ಬರ ಮಧ್ಯದಲ್ಲಿ ಯಾರ ಕಾರುಣ್ಯ ಹೆಚ್ಚು ಅಂತ
ನಾವು ಅನ್ಕೋಬಹುದು. ತಾಯಿ ಆದ್ದರಿಂದ ಲಕ್ಷ್ಮೀದೇವಿ ಕಾರುಣ್ಯನೇ ಹೆಚ್ಚು. ಅಂದಮೇಲೆ ಯಾರು ಸರ್ವೋತ್ತಮಳು? ಲಕ್ಷ್ಮೀದೇವಿನೇ ಸರ್ವೋತ್ತಮಳು. ಹಿಂಗೆ ವಿಚಾರ ಬಂದರೆ ಅದಕ್ಕೆ ಲಕ್ಷ್ಮೀದೇವಿ ನನ್ನ ಕಾರುಣ್ಯನೂ ಸಹ ಭಗವಂತನ ಕಾರುಣ್ಯದ ಮುಂದೆ ಕಡಿಮೆನೇ, ಅದು ಅರ್ಥ ಮಾಡಿಸ್ಬೇಕು ಅಂತ. ಇತಿ ಪ್ರೇಮ್ಣ ಚ ಕಲಹಂ, ಅದಕ್ಕೆ ಕಲಹವನ್ನು ಮಾಡಿದ್ದು. ನೀವಿಷ್ಟೆಲ್ಲ ಭಕ್ತರಿಗೆಲ್ಲ ಸಲಿಗೆ ಕೊಡೋದು ಸರಿಯಲ್ಲ. ಅವ್ರು ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಮನೆಯೊಳಗೆಲ್ಲ ಬರ್ತಕ್ಕಂಥದ್ದಕ್ಕೆಲ್ಲ ಅವಕಾಶ ನೀಡೋಂಗಿಲ್ಲ. ಅವ್ರು ಏನಿದ್ರು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಪ್ಪ, ಅದರಲ್ಲೂ ಬಂದರೆ ವರಾಂಡದಲ್ಲಿ ಕೂತಿರಬೇಕು ಅಂತ ಅದು ಹೇಳೋಗಿಲ್ಲ, ಕೇಳೋಗಿಲ್ಲ. ಒಳಗಿನ ತನಕ ರೂಮ್ ತನಕ ಮಲ್ಕೊಂಡಲ್ಲೇನೆ ಬರೋಣ, ಎದುರಿಗೇನೆ ಹೆಂಡತಿ ಎದುರಿಗೇನೆ ನನ್ನ ಎದುರಿಗೇನೆ ನಿಮ್ಮ ಎದಿಭಾಗಕ್ಕೆ ಒದಿಯೋಣ. ಏನ್ರಿ ಇದು ನಿಮ್ಮ ಭಕ್ತರು, ಇಂಥವ್ರಿಗೆಲ್ಲ ನೀವು ಇಷ್ಟು ಅವಕಾಶ ಕೊಡ್ತೀರಿ ಅಂದ್ರೆ ನಾ ಕರವೀರಪ್ಪ ಹೊರಟೆ, ನಾ ಹೋಗ್ತೀನಿ ಅಂತ ಹೋಗ್ಬೋದು. ಯಾರು ಬೇಡ ಅಂತಾರೆ, ಹೋಗು. ನಾ ಭಕ್ತರನ್ನು ಬಿಡೋದಿಲ್ಲ, ಇಷ್ಟು ಪರಮಾತ್ಮ. ಬೇಕಾದ್ರೆ ಹೆಂಡತಿಯನ್ನು ಬಿಡ್ತೀನಿ, ಮಕ್ಕಳನ್ನು ಬಿಡ್ತೀನಿ, ಅವ್ರನ್ನ ಇವ್ರನ್ನ ಬಿಡ್ತೀನಿ, ಹೊರತು ನನ್ನಲ್ಲಿ ಭಕ್ತಿ ಮಾಡತಕ್ಕಂತಹ ನನ್ನ ಭಕ್ತವರ್ಗ ಏನಿದ್ದಾರಲ್ಲ ಅವರು ಏನೇ ತಪ್ಪು ಮಾಡಿದ್ರು ಭಕ್ತಿಯನ್ನು ಮಾಡ್ತಾರೆ ಅಂತಂದರೆ ಅವ್ರನ್ನ ಮಾತ್ರ ನಾ ಬರಬೇಡ್ರಿ, ನಾ ನಿಮ್ಮನ್ನು ನೋಡೋದಿಲ್ಲ, ನಿಮ್ಮನ್ನು ಸೇರಿಸೋದಿಲ್ಲ, ಯಾವ ಕಾಲಕ್ಕೂ ಅನ್ನೋದಿಲ್ಲ. ಬೇಕಾದ್ರೆ ನೀ ಬೇಕಾದ್ರೆ ಹೋದ್ರೆ ಹೋಗು, ಆದ್ರೆ ನಾ ದೇವನ ಭಕ್ತರನ್ನು ಬಿಡೋದಿಲ್ಲ. ಇಂಥ ಒಂದು ಕಾರುಣ್ಯ ಯಾರ ಕಾರುಣ್ಯ? ಇದು ಪರಮಾತ್ಮನ ಕಾರುಣ್ಯ. ಇದು ಅರ್ಥಪಡಿಸಬೇಕು ಅಂತ ಇತಿ ಪ್ರೇಮ್ಣಾಚ ಕಲಹ. ಹಿಂಗೆ ಪ್ರೇಮ ಕಲಹವನ್ನೇ ಯಾರು ಮಾಡಿದ್ದಾಳೆ? ಲಕ್ಷ್ಮೀದೇವಿ ನಡೆಸಿರ್ತಕ್ಕಂತಹ ಕ್ರಮ. ಕರವೀರಪುರಕ್ಕೆ ಹೊರಟು ಬಿಟ್ಲು ಆ ಸಂದರ್ಭದಲ್ಲಿ. ಮತ್ತೊಂದು ಅರ್ಥದಲ್ಲಿ ಬರೇ ಕಲಹ ಅಂತಲ್ಲ, ಎಂಥ ಕಲಹ ಅದು? ಇತಿ ಪ್ರೇಮ್ಣಾಚ ಕಲಹಂ, ಅದು ಪ್ರೇಮ ಕಲಹ. ಏನು ಪ್ರೇಮ ಕಲಹ ಅಂದ್ರೆ ಏನರ್ಥ? ಮೇಲ್ನೋಟಕ್ಕೆ ಕಲಹದ ಶಬ್ದ, ಒಳಗಿನಿಂದ ಪ್ರೇಮವನ್ನೇ ಮುಂದಿಡ್ತಾ ಇದ್ದಾಳೆ. ಏನಂತ? ಕರವೀರಪುರಂ ದೇವಾ. ಕರವೀರಪುರಂ ಅಂತ ಒಂದರ್ಥ, ಕರವೀರಪುರ ಅಂದರೆ ಯಾವುದು? ಕೊಲ್ಲಾಪುರ. ಮತ್ತೊಂದು ಅರ್ಥದಲ್ಲಿ ಕರವೀರ ಸಂಬೋಧನ, ಹೇ ವೀರ, ಹೇ ಸ್ವಾಮಿ, ನೀ ಎಂಥ ವೀರ. ಪರಮಾತ್ಮ ದತ್ತರೂಪ, ವ್ಯಾಸರೂಪ, ಆ ಎಲ್ಲ ರೂಪಗಳಲ್ಲಿ ಪರಮಾತ್ಮ ಯಾವ ರೀತಿಯಿಂದ ವೀರನಾಗಿದ್ದಾನೆ? ಜ್ಞಾನವೀರ. ಹೌದು, ತತ್ವಜ್ಞಾನದ ಆ ಒಂದು ಪರಾಕ್ರಮವನ್ನೇ ಅದರಲ್ಲಿ ವೀರ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ ವೇದವ್ಯಾಸದೇವ್. ಇವತ್ತು ನಮ್ಮ ಸ್ವಾಮಿಯ ದಿವ್ಯವಾದಂತಹ ಪೂಜಾ ಪೂರ್ವಾಯ ಅಂತೂ ಪ್ರಪೂಜೆಯೇ, ಪೂರ್ವಾಷಾಢದಲ್ಲಿ ಪೂಜಾವನ್ನು ನಡೆಸಬೇಕು. ಮೂಲಾ ನಕ್ಷತ್ರದಲ್ಲಿ ಆವಾಹನ, ಪೂರ್ವಾಷಾಢ ಭಗವಂತನ ಪೂಜೆ, ವೇದವ್ಯಾಸದೇವರ ಪೂಜಾ. ನಾಳೆ ಪರಮಾತ್ಮನಿಗೆ ಉತ್ತರಾಷಾಢದಲ್ಲಿ ಪರಮಾತ್ಮನಿಗೆ ವಿಶೇಷವಾದಂತಹ ನೈವೇದ್ಯವನ್ನು ಅರ್ಪಣವನ್ನು ಮಾಡಬೇಕು. ಆ ತರುವಾಯ ಶ್ರವಣೇನ ವಿಸರ್ಜಯೇತ್. ಹೀಗೆ ನಾಲ್ಕು ನಕ್ಷತ್ರಗಳಲ್ಲಿ ಪೂಜಾವನ್ನು ನಡೆಸ್ತಕ್ಕಂತಹ ಕ್ರಮ. ಅಂಥದ್ದರಲ್ಲಿ ಪರಮಾತ್ಮನ ವೇದವ್ಯಾಸ ರೂಪಿ ಪರಮಾತ್ಮ ತನ್ನ ಸಕಲ ಜ್ಞಾನಿಗಳ ಪರಿವಾರದ ಮಧ್ಯದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಮಹಾನುಭಾವ. ಹಂಗೆ ದೇವರು ಒಬ್ಬನೇ ಬಂದರೆ ಅವನಿಗೇನು ಆನಂದ ಅಲ್ಲ, ಅವನು ಹೆಂಗಿರ್ತಾನೆ? ಮುನಿಮಂಡಲ ಮಧ್ಯವರ್ತಿನೋ ತ್ರಿಜಗಮಂಡಲ ಮಂಡನಾಯಿತಂ. ಎಲ್ಲ ಮುನಿಗಳು ಜ್ಞಾನಿಗಳು ಅಂತಹ ಜ್ಞಾನಿಗಳ ಮಧ್ಯದಲ್ಲಿ ನನ್ನನ್ನು ಆರಾಧಿಸರಿ ಅಂತಾನೆ ಪರಮಾತ್ಮ. ಅದಕ್ಕೇನೆ ತನ್ನ ಪೂಜಾ ದಿವಸನೇ ದೊಡ್ಡ ಜ್ಞಾನಿಗಳ ಆರಾಧನೆಯೂ ಇವತ್ತೇ. ಯಾರು ಮಹಾನುಭಾವರು? ಸತ್ಯಪರಾಯಣ ತೀರ್ಥರು ಅಂತ ಸಂತೆಬಿದನೂರಿನಲ್ಲಿದ್ದಾರೆ. ಉತ್ತರಾದಿ ಮಠದ ಪರಂಪರಾದಲ್ಲಿ ಬಂದಿರತಕ್ಕಂತಹ ದೊಡ್ಡ ಜ್ಞಾನಿಗಳು. ಎಂಥ ಅವರ ಒಂದು ಭಕ್ತಿ, ಅವರು ಮಾಡಿರ್ತಕ್ಕಂತಹ ವಿಶಿಷ್ಟ ಕಾರ್ಯ ಅಂತಂತಂದರೆ, ಅವರು ರಾಮ ಆ ಎರಡು ಶಬ್ದವನ್ನು ತಗೊಂಡು ಒಂದು ರಾಮ ಅನ್ನೋ ಶಬ್ದಕ್ಕೆ ಒಂದು ಏನಿಲ್ಲ ಅಂದರೂ ಒಂದು ಸಾವಿರ ಅರ್ಥವನ್ನು ಹೇಳಿದ್ದಾರೆ. ಗೊತ್ತಾಯ್ತು, ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾಮನೇ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ. ರಾಮ ಅದೊಂದು ಶಬ್ದ, ಅದು ಸಹಸ್ರನಾಮ. ಸಹಸ್ರ ಅರ್ಥ ಇದೆ, ಇರೋದು ಎರಡೇ ಅಕ್ಷರ ಆದರೂ ಅದರಲ್ಲಿ ಸಹಸ್ರ ಅರ್ಥಗಳಿದ್ದಾವೆ. ಹಾಗೆ ಆ ರಾಮ ಶಬ್ದದಲ್ಲೇನೆ 32 ಅರ್ಥ, 7 ಅರ್ಥ, 108 ಅರ್ಥ, ಹೀಗೆ ಒಂದೊಂದು ಒಂದೊಂದು ರಾಮಶಬ್ದಾರ್ಥ ರತ್ನಮಾಲ. ಅಷ್ಟೇ ಅಲ್ಲ, ನಮ್ಮ ವೇದವ್ಯಾಸ ದೇವರು ಅವರು ನಿರ್ಮಾಣ ಮಾಡಿರತಕ್ಕ ಬ್ರಹ್ಮಸೂತ್ರಗಳು
564 ಬ್ರಹ್ಮಸೂತ್ರಗಳು ಕೂಡ ರಾಮಶಬ್ದದ್ದೇ ವಿಚಾರ. ಒಂದೊಂದು ಬ್ರಹ್ಮಸೂತ್ರ ಅದು ರಾಮಶಬ್ದದ ಅರ್ಥನೇ. ಎಷ್ಟು ಅರ್ಥ ಆಯ್ತು ಅಲ್ಲಿಗೆ ರಾಮಶಬ್ದಕ್ಕೆ? 564 ಅರ್ಥ ರಾಮ ಅನ್ನೋ ಶಬ್ದಕ್ಕೆ. ನಿತ್ಯಪೂರ್ಣ ಸುಖ ಜ್ಞಾನ ಸ್ವರೂಪ ಸೋಯತೋ ವಿಭೋ ಅತೋಸ್ಯ ರಾಮ ಇತ್ಯಾಖ್ಯಾ ತಸ್ಯ ದುಃಖಂ ಕುತೋನ್ವಪಿ. ಮಧ್ವರಾಯರು ರಾಮಶಬ್ದದ ಅರ್ಥವನ್ನು ತಿಳಿಸ್ತಾರೆ. ಅದನ್ನು ಎಷ್ಟು ಚಂದ ನಿರೂಪಣವನ್ನು ಮಾಡಿಕೊಡುತ್ತಾರೆ ಮಧ್ವರಾಯರು. ಏನಂತಾರೆ ಭಾಗವತ ತಾತ್ಪರ್ಯದಲ್ಲಿ ಹೇಳಬೇಕಾದರೆ, ರಾಮಕಥಾ ಬರ್ತದೆ 9 ಸ್ಕಂದದ ವಿಚಾರದಲ್ಲಿ. ದೇವರು ರಾಮದೇವರು ಹೆಂಡತಿಯನ್ನೇ ಸೀತಾದೇವಿಯನ್ನೇ ಕಳ್ಕೊಂಡಂತೆ ಆಗಿ ಹುಡುಕ್ತಾ ಎಲ್ಲಿದ್ದಾಳೆ ಅಂತ ಆಗ ಅಳೋದು ಮಾಡಿದ್ದು ಇದೆಲ್ಲ ಲೋಕವ್ಯಾಮೋಹಕ್ಕೆ ಕಥೆ ಮಾಡಿಬಿಟ್ನಲ್ಲ. ಹಂಗಾರೆ ಖರೇ ದೇವರು ಅತ್ತು ಬಿಟ್ಟ ಅಂತ ಯಾರಾದರೂ ತಿಳಿದಿದ್ದರೆ ಅವನ ಹೆಸರೇ ನಿಮಗೆ ಅರ್ಥ ಆಗಿಲ್ಲ ಅಂತ ಅದಕ್ಕೆ ಆಚಾರ್ಯ ವ್ಯಾಖ್ಯಾನ ಮಾಡಿದರು. ಅವನಿಗೇನಂತ ಹೆಸರು? ಅತೋಸ್ಯ ರಾಮ ಇತ್ಯಾಖ್ಯಾ ರಾಮಃ. ಅವನಿಗೆ ರಾಮ ಅಂತ ಯಾಕೆ ಕರೀತಾರೆ? ರಾಮಶಬ್ದದ ಅರ್ಥ ಏನು ಗೊತ್ತೇ? ಸತ್ಯಪರಾಯಣ ತೀರ್ಥರು ಇದನ್ನೆಲ್ಲ ಆ ತಮ್ಮ ರತ್ನಮಾಲಾ ಗ್ರಂಥದಲ್ಲಿ ಸಂಗ್ರಹವನ್ನು ಮಾಡುತ್ತಾ ಯಾರು ಬೇಕಾದ್ರೂ ಬಹಳ ಸರಳ ಇದೆ, ತಿಳ್ಕೊಳ್ಳಿಕ್ಕೆ ಬಹಳ ಏನು ಕಷ್ಟ ಇಲ್ಲ. ಎರಡು ಅಕ್ಷರ ಇದೆ ಹೌದಲ್ಲ, ಒಂದು ರಾ ಇನ್ನೊಂದು ಮಾ, ರಾಮ ಅನ್ನೋದು. ಈ ರಾ ಮತ್ತು ಮಾ ಅವೆರಡು ಎಂಥ ಅಕ್ಷರ? ವ್ಯಂಜನಾಕ್ಷರ. ಹೌದು, ವ್ಯಂಜನಾಕ್ಷರ ಅಂದ್ರೇನು? ಆ ಇವು ಬದಲಾಗಿ ಕಾಕಾಗಾಯಿಂದ ಹೊರಡೋದೆಲ್ಲ ವ್ಯಂಜನಗಳು. ಆದರೆ ಇನ್ನೊಂದು ಅಕ್ಷರ ಯಾವುದಿದೆ ಅದರಲ್ಲಿ? ಆ ಎರಡು ಅಕ್ಷರಗಳಿದೆ ಹೌದಲ್ಲ. ರಾ ಅನ್ನಲು ದೀರ್ಘ, ಮಾ ಅನ್ನಲು ಅಕಾರ, ಅಂದರೆ ಅಕಾರ ಒಂದಿದೆ. ಅಂದರೆ ಒಟ್ಟು ಎಷ್ಟು ಅಕ್ಷರ ಸೇರಿತು ರಾಮ ಅನ್ನಲ್ಲಿ? 4 ಅಕ್ಷರ. ರ ಮು ಆ ಅ ಹೌದಲ್ಲ. ಆ ಈ ಅಕಾರ ಇದೆಯಲ್ಲ, ಅಕಾರ ಅಂಬುದು ವಾಸುದೇವನನ್ನು ಹೇಳತಕ್ಕಂಥದ್ದು. ಅಕಾರ ವಾಸುದೇವಾತ್ಮ. ಅಂದರೆ ರಾಮ ಯಾರ ರೂಪ? ವಾಸುದೇವನೇ. ಸಂಕರ್ಷಣನ ಆವೇಶ ಲಕ್ಷ್ಮಣನಲ್ಲಿ, ಪ್ರದ್ಯುಮ್ನ ಅನಿರುದ್ಧರು ಯಾರಲ್ಲಿ? ಭರತ ಶತ್ರುಘ್ನರಲ್ಲಿ. ಅಲ್ಲಿ ಆವೇಶ ಆದರೆ ಇಲ್ಲಿ ಸಾಕ್ಷಾತ್ ವಾಸುದೇವ ರೂಪಿ ಪರಮಾತ್ಮನೇ ಏನಾಗಿ ಬಂದಿದ್ದಾನೀಗ? ಈ ರೂಪದಿಂದ ರಾಮ ಅಂತಾಗಿ ಬಂದಿದ್ದಾನೆ. ಅಂದರೆ ರಾಮ ಅನ್ನೋಲ್ಲಿರೋ ಆ ಅನ್ನೋದೇನೇ? ವಾಸುದೇವನ ಅವತಾರ ಅನ್ನೋದಕ್ಕೆ ಅಕಾರ. ಇನ್ನು ಉಳಿದು 3 ಅಕ್ಷರಗಳಿದ್ದಾವಲ್ಲ ಯಾವುದು? ಒಂದು ರ, ಇನ್ನೊಂದು ಮ, ಇನ್ನೊಂದು ಆ ಹೌದಷ್ಟೇ. ಹಾಂ, ಆ 3 ಅಕ್ಷರಕ್ಕೆ ಏನರ್ಥ ಅಂತಂದರೆ, ರ ಅಂದರೆ ಸುಖ ಅಂತ ಅರ್ಥ. ಸುಖವನ್ನೇ ರಾ ಅಂತ ಕರೀತಾರೆ. ರಾ ಅಂದರೆ ರತಿ, ರಾ ಅಂದರೆ ಸುಖ. ಮಾ ಅಂದರೆ ಜ್ಞಾನ ಅಂತ ಅರ್ಥ. ಅಂದರೆ ಸುಖ ಮತ್ತು ಜ್ಞಾನ. ಆ ಸುಖ ಮತ್ತು ಜ್ಞಾನ ಎಷ್ಟಿದೆ? ಆ ದೀರ್ಘ ಎಷ್ಟಿದೆ? ಪೂರ್ಣ ಇದೆ. ನಿತ್ಯಪೂರ್ಣ ಸುಖ ಜ್ಞಾನ ಸ್ವರೂಪೋ ಸೋಯತೋ ವಿಭುಃ. ಅಂದರೆ ಯಾರಿಗೆ ಪರಿಪೂರ್ಣವಾದಂತಹ ಜ್ಞಾನ, ಪರಿಪೂರ್ಣವಾದಂತಹ ಸುಖ ಅದನ್ನು ಹೊಂದಿರತಕ್ಕ ವಾಸುದೇವನೇ ಈ ರೂಪದಿಂದ ಬಂದಿದ್ದಾನೆ. ಇದೇನೇ ಯಾವ ಶಬ್ದದ ಅರ್ಥ? ರಾಮ ಅನ್ನೋ ಶಬ್ದದ ಅರ್ಥ. ಅಂಥ ನಮಸ್ವಾಮಿ ರಾಮ, ಆ ಪರಮಾತ್ಮ, ಅವನಿಗೆ ದುಃಖ ಎಲ್ಲಾದರೂ ಬರ್ತದೇನ್ರು? ಅಂದಮೇಲೆ ಅವ ಮೋಹಕವಾಗಿ ಲೋಕದಲ್ಲಿ ಹೆಂಡತಿ ಇಲ್ಲ ಅಂತನ್ನೋರು ಯಾವ ರೀತಿಯಿಂದ ವರ್ತಿಸ್ತಾರೆ ಅನ್ನೋದನ್ನು ತೋರಿಸ್ತಾ ಲೋಕದಲ್ಲೆಲ್ಲ ಸಂಚಾರ ಮಾಡಿದ್ದನ್ನೇ ನೀವು ಮತ್ತೆ ಖರೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ರಾಮ ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥ ಇದೆ, ಅದನ್ನು ತಿಳ್ಕೊಂಡು ವಿಚಾರ ಮಾಡ್ರಿ ಅಂತ ಮಧುರಾಯರು ನಿರ್ಣಯ ಕೊಡ್ತಾರೆ. ಇಂತಹ ಆ ಒಂದೊಂದು ಕೂಡ ರಾಮಶಬ್ದದ ಅರ್ಥವನ್ನೇ ಎಳೆಯಾಗಿ ಎಷ್ಟು ಅರ್ಥ ಮಾಡಿದ್ದಾರೆ. ಹಿಂಗೆ ಸಹಸ್ರಾರು ಅರ್ಥಗಳನ್ನು ಬಿಡಿಸಿರ್ತಕ್ಕ ಜ್ಞಾನಿಗಳು ಯಾರು? ಸತ್ಯಪರಾಯಣ ತೀರ್ಥರು. ಅಂತಹ ಮಹಾನುಭಾವರ ಆರಾಧನಾ, ಆ ಆರಾಧನಾ ದಿವಸದಲ್ಲೇನೆ ಅಂತಹ ಜ್ಞಾನಿಗಳ ಮಧ್ಯದಲ್ಲಿ ವಿರಾಜಮಾನನಾಗಿರತಕ್ಕಂತಹ ನಮ್ಮ ಸ್ವಾಮಿ ವೇದವ್ಯಾಸ ದೇವರ, ಆತನ ಒಂದು ದಿವ್ಯವಾದಂತಹ ಪೂಜಾ ಸಂದರ್ಭ. ಅಂತಹ ವೇದವ್ಯಾಸ ರೂಪಿ ಪರಮಾತ್ಮನೇ ಯಾರು? ರಾಮ. ಅವನೇ ಸಾಕ್ಷಾತ್ ರಾಮ. ಆ ರಾಮನೇ ಯಾರು? ಮದುವೆ ಮಾಡ್ಕೋ ಅಂತ ಕೇಳಿದವಳು ಸೀತಾದೇವಿ. ಯಾರನ್ನೇ? ವೇದವತಿಯನ್ನೇ. ಮದುವೆ ಮಾಡ್ಕೋ ಮದುವೆ ಮಾಡ್ಕೊಂಡಂತಂದಾಗ
ಅದಕ್ಕೆ ನಮಸ್ವಾಮಿ ಅಂದ, ಈಗ ನಾನು ಒಬ್ಬನೇ ಏಕಪತ್ನಿ ವ್ರತಸ್ಥ, ಈ ಎರಡು ಮೂರು ಎಲ್ಲ ಇಲ್ಲ, ಹೆಚ್ಚಿಗೆ ಮದುವೆ ಎಲ್ಲ ಮಾಡಿಕೊಳ್ಳಿಕ್ಕೆ ಮುಂದಿಂದು ಯಾವುದು ಕೃಷ್ಣಾವತಾರ 16,109 ಯಾಕೆ ಬೇಡ, 108 ಜೊತೆ ಇನ್ನೊಂದು ಎಕ್ಸ್ಟ್ರಾ ಆದರೆ ಅದಕ್ಕೂ ರೆಡಿದೆ ಅವನು ಅವನಿಗೇನಂತೆ ಅಂತ ಹೀಗೆ ನಮಸ್ವಾಮಿ ಮುಂದಕ್ಕೆ ಅಂತಂದ. ಸೀತಾದೇವಿ ಅಲ್ಲ, ಹಂಗೆ ಬೇಡ ಆಗ್ತದೆ, ಹಂಗೆ ಮದುವೆ ಆಗಬಾರ್ದು, ಮದುವೆಗೋಸ್ಕರನೇ ಆಗಬೇಕು, ಆ ಕ್ರಮದಿಂದ ಕಥೆ ಆಗಬೇಕು ಹಂಗ. ಅದಕ್ಕೋಸ್ಕರ ಆ ಪ್ರಾರ್ಥನಾ ಮಾಡಿದ್ದೀನಿ ನಮಸ್ವಾಮಿ, ಆ ಕಾರ್ಯವನ್ನು ಎಂದೂ ಕೂಡ ಅರ್ಥ ಮಾಡಿಸೋದಿಲ್ಲ. ಆ ಪ್ರಾರ್ಥನೆಯನ್ನೇ ಲಕ್ಷ್ಮೀದೇವಿ ಇತಿ ಪ್ರೇಮ್ಣಾ ಚ ಕಲಹಂ, ಈ ಪ್ರೇಮ ಕಲಹ ಒಳಗಿಂದ ಮೇಲಿನಿಂದ ಕಲಹ ಒಳಗಿನಿಂದ ಪ್ರೇಮ, ಏನು ಪ್ರೇಮ, ಕರವೀರಾಪುರಂ ದೇವಾ, ಕರವೀರ ಅನ್ನೋ ಶಬ್ದದಿಂದ ಸ್ವಾಮಿ ಈ ವ್ಯಾಸಾವತಾರ, ಈ ವೇದವ್ಯಾಸ ರೂಪ ಅದು ಜ್ಞಾನವೀರ, ಇನ್ನು ರಾಮ ಕೃಷ್ಣ ನರಸಿಂಹ ಅದು ಬಲವೀರ, ಹೌದಲ್ಲ ಬಾಹುಬಲ, ಅದರಿಂದ ವೀರನಾಗಿ ಮೆರೆದಂಥವ ಅಂದರೆ ಕೆಲವು ಅವತಾರಗಳು ಜ್ಞಾನವೀರ, ಇನ್ನು ಕೆಲವು ಅವತಾರ ಅವು ಶಕ್ತಿ ಬಲ ಅದರಲ್ಲಿ ವೀರ, ಆದರೆ ಈಗ ಯಾವ ವೀರ, ಕರವೀರ, ಕರ ಕರ ಅಂದ್ರೇನು, ಕೈ, ಕೈಯ ವೀರ ಅಂದ್ರೇನು, ಪಾಣಿಗ್ರಹಣ ಮಹೋತ್ಸವ, ಮದುವೆ ಮಾಡಿಕೊಳ್ಳತಕ್ಕ ವೀರನಾಗಿ ಕಥಿ ಮಾಡು ಅಂತ ಅರ್ಥ, ಕರವೀರ ಅಂದರೆ ಮದುವೆ ಮಾಡ್ಕೋಬೇಕಲ್ಲ ಸ್ವಾಮಿ, ಆ ಒಂದು ನಿನ್ನ ಕೈಯ ಆ ಒಂದು ವೈಭವವನ್ನೇ ಪಾಣಿಗ್ರಹಣ ಮಹೋತ್ಸವದ ಕಥೆಯನ್ನು ತೋರಿಸಬೇಕಲ್ಲ, ಅದಕ್ಕೆ ಗಚ್ಚಾಮಿ ನಾ ಹೊರಟೇ ಅಂತ ಯಾರಂತ ಇದ್ದಾಳೆ ಲಕ್ಷ್ಮೀದೇವಂತೆ. ನೀ ಯಾಕೆ ಹೋಗ್ಬೇಕು, ನಾ ಮದುವೆ ಮಾಡ್ಕೋಬೇಕು ಅಂದ್ರೆ ನೀ ಯಾಕೆ ಹೋಗ್ಬೇಕು ಅಂದ್ರೆ, ಹೌದು ಮಂತ್ ನಾ ಇದ್ದಂಗೆ ನೀ ಇನ್ನೊಂದು ಮದುವೆ ಹೆಂಗೆ ಮಾಡ್ಕೋತೀವಿ ಸ್ವಾಮಿ, ಹೌದಲ್ ಪದ್ಮಾವತಿಯನ್ನೇ ವೇದವತಿಯನ್ನೇ ಮದುವೆ ಮಾಡ್ಕೋಬೇಕು ಅಂತ ಆದರೆ ಈ ರೂಪದಿಂದ ಹಿಂಗೆ ನಾ ಜೊತೆಗಿದ್ದೆ ಅಂತಂದರೆ ಆ ರೂಪವನ್ನು ನೀ ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಎಲ್ಲಿ ಸಿಗ್ತದೆ, ಅದಕ್ಕೆ ಇನ್ನೊಂದು ಮದುವೆ ಆಗಬೇಕು ಅಂತಿದ್ದಾಗ ಏನಾಗಬೇಕು, ನಾ ಹೊರಟೆ ಅಂತ ಅನ್ನೋ ರೀತಿಯಿಂದ ಮೇಲ್ನೋಟಕ್ಕೆ ಕಲಹ, ಒಳಗಿನಿಂದ ಪರಮಾತ್ಮನ ವಿವಾಹ ಮಹೋತ್ಸವ ನಡೆಯಬೇಕು ಎಂಬತಕ್ಕಂತಹ ಆ ಒಂದು ಪ್ರೀತಿಯನ್ನೇ ಮಹಾಲಕ್ಷ್ಮೀ ದೇವಿ ಆ ಸಂದರ್ಭದಲ್ಲಿ ವ್ಯಕ್ತವನ್ನು ಮಾಡಿರತಕ್ಕಂತಹ ಆ ಮಾತುಗಳಾದ್ದರಿಂದ ಅದು ಖರೇ ಕಲಹ ಅಲ್ಲ. ಇತಿ ಪ್ರೇಮ್ಣಾ ಚ ಕಲಹೋ, ಅದಕ್ಕೆ ಪ್ರೇಮ ಕಲಹ ಅಂತ ಕರಿತಾ ಇದ್ದಾರೆ. ಅದರಂತೆಯೇ ಪರಮಾತ್ಮನು ಸಹ ಯಾವಾಗ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೊರಟ್ಲು ಆಗ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮ ಸ್ವಾಮಿ ಪುಷ್ಕರಣಿ ತೀರೇ ವಲ್ಮೀಕೆ ವಸತಿ ಧ್ರುವಂ. ನೋಡ್ದ ಲಕ್ಷ್ಮೀ ಹೊರಟ ಮೇಲೆ ವೈಕುಂಠ ಬೇಡ ಅಂತ ಅನ್ನಿಸ್ತು ಪರಮಾತ್ಮನಿಗೆ. ಯಾಕೆ ಬೇಡ, ಏನ್ರಿ ವೈಕುಂಠದಲ್ಲಿ ಸಹಸ್ರ ಸ್ತಂಭ ಏನು, ಮಂದಿರ ಏನು, ಗೋಪುರ ಏನು, ವೈಭವ ಏನು, ಆಳೇನು, ಕಾಳೇನು, ಎಲ್ಲ ಬೇಕಾದಿತ್ತಲ್ಲ. ಪರಮಾತ್ಮ ಅಂದ ಎಲ್ಲ ಇದ್ರೇನು ಉಪಯೋಗ, ಗೃಹಿಣಿ ಗೃಹ ಮುಚ್ಚತೆ, ಗೃಹಿಣಿ ಇದ್ರೆ ಗೃಹ, ಗೃಹಿಣಿ ಇಲ್ಲ ಅಂದರೆ ಗೃಹ ಮುಚ್ಚತೆ ಅಷ್ಟೇ, ಮನೆ ಮುಚ್ಚಬೇಕಷ್ಟಿದೆ. ಇನ್ನೇನು ಬಾಗಿಲು ಯಾರು ತೆಗಿತಾರೆ, ಯಾರು ರಗೋಲಿ ಯಾರು ಹಾಕ್ತಾರೆ, ತಳಿರು ತಾರಣ ಯಾರು ಮಾಡ್ತಾರೆ ಅಂಥದ್ದು. ಗೃಹಿಣಿ ಲಕ್ಷ್ಮೀ ದೇವಿನೇ ಇಲ್ಲ, ಏನು ಶೋಭ ಅಲ್ಲ ಯಾವುದಕ್ಕೆ, ಈ ವೈಕುಂಠಕ್ಕೆ ತಂದವನೇನೆ. ತ್ಯಕ್ತ್ವಾ ವೈಕುಂಠ ಮುತ್ತಮ, ವೈಕುಂಠವನ್ನು ಬಿಟ್ಟ ಅಲ್ಲಿಂದ ಕೆಳಗೆ ಎಲ್ಲಿಗೆ ಬರ್ತಾ ಇದ್ದಾನೆ, ಸ್ವಾಮಿ ಪುಷ್ಕರಣಿ ತೀರೇ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಅಲ್ಲೇ ಇರತಕ್ಕಂತಹ ಏನು ಹುತ್ತ ಆ ವಲ್ಮೀಕ, ಆ ಹುತ್ತದೊಳಗೆ ಸ್ವಾಮಿ ಬಂದು ತನ್ನ ಸನ್ನಿಧಾನವನ್ನು ಇಡ್ತಾ ಇದ್ದಾನೆ. ಹಿಂಗೆ ಪರಮಾತ್ಮ ಭೂಲೋಕಕ್ಕೆ ಬಂದಿರತಕ್ಕಂತಹ ವಿಷಯ ಇದೆಯಲ್ಲ, ಏನಿದ್ರಿಂದ ನಾವು ತಿಳಿಯಬೇಕಾದಂತಹ ಅಂಶ ಯಾವ ತತ್ವ ಅಂತಂದರೆ ಇದಕ್ಕೆಲ್ಲ ಕಾರಣ ಯಾರು ಹೇಳ್ರಿ, ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣ ಯಾರು, ನಾರದರು, ಹೌದಲ್ ಅವರು ಇಷ್ಟೊಂದೇನೋ ಒಂದು ಸರ್ವೋತ್ತಮ ಯಾರು ಅಂತ ಅನ್ನೋ ಪ್ರಶ್ನೆ ಹಾಕಿದರು. ಭೃಗು ಋಷಿಗಳು ಇಷ್ಟೆಲ್ಲ ಮಾಡಿದರು, ದೇವರು ಒದ್ದರು, ಆಮೇಲೆ ನಿರ್ಣಯ ತೊಗೊಂಬಂದರು, ಹರಿ ಸರ್ವೋತ್ತಮ ಅಂತ ಸಾರಿದರು, ಲಕ್ಷ್ಮೀದೇವಿ ಜಗಳ ಆಡಿದ್ದು, ಲಕ್ಷ್ಮೀದೇವಿ ಕಲ್ಲಾಪ್ರತಿಭೆ ಬಿಟ್ಟು ತಾ ಎಲ್ಲಿಗೆ ಬಂದ ಪರಮಾತ್ಮ, ವೈಕುಂಠದಲ್ಲಿ ಅಲ್ಲಿ ವೈಕುಂಠವನ್ನು ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾನೆ. ಯಾವುದಕ್ಕೆ, ಈ ಒಂದು ವೆಂಕಟಾಚಲಕ್ಕೆ ಬೆಟ್ಟದ ಮೇಲೆ ಬಂದು ಸ್ವಾಮಿ ನಿಂತ. ಇದಿಷ್ಟು ಈ ಕಥಾದಲ್ಲಿ ನಾವು ನೋಡ್ತೀವಲ್ಲ, ಸ್ವಲ್ಪ ವಿಚಾರ ಮಾಡಿರಿ, ಅವ ಲೋಕ ವಿಲಕ್ಷಣ ಹೌದಲ್ಲ, ಯಾರು ಪರಮಾತ್ಮ ಅಂದರೆ ಲೋಕ ವಿಲಕ್ಷಣನಾಗಿರ್ತಕ್ಕ ಪರಮಾತ್ಮ, ನಮ್ಮ ನಿಮ್ಮಂತೆ ಅಂತಲ್ಲ, ನಮ್ಮ ನಿಮ್ಮಂತೆ ಬರೋದು ಹೋಗೋದು ಆಗ್ತದ,
ಒಬ್ಬರು ಒಂದು ಕಡೆಯಿಂದ ಬರ್ತಾನೆ ಹೋಗ್ತಾನೆ ಅಂತಂದರೆ ಒಂದು ಕಡೆ ಇದ್ದವ ಆದರೆ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇದಕ್ಕೆಲ್ಲ ಅರ್ಥ ಇದೆ. ಸರ್ವತ್ರ ಇರೋವ ಆಕಾಶ, ಹೌದಲ್ಲ? ಆಕಾಶವತ್ ಸರ್ವತ್ರ ಅವಕಾಶ ಚಿತ್ ಸುಖಮಯ ವಪುಷ ಅಂದಿದ್ದಾರೆ. ಆಕಾಶದಂತೆ ಸರ್ವತ್ರ ಇರತಕ್ಕ ಪ್ರಭುಸ್ವಾಮಿ ನೀನು, ಅಂಥದ್ದು ಒಂದು ಕಡೆಯಿಂದ ಒಂದು ಕಡೆಗೆ ತ್ಯಕ್ತ್ವಾ ವೈಕುಂಠಮುತ್ತಮ. ವೈಕುಂಠ ಬಿಟ್ಟು ಪರಮಾತ್ಮ ಎಲ್ಲಿಗೆ ಬಂದ? ವೆಂಕಟಾಚಲಕ್ಕೆ ಬಂದ. ಏನು ಬಂದ ಅನ್ನೋ ಶಬ್ದದ ಅರ್ಥ ಏನು? ಅವ್ನು ಬರೋ ವ್ಯಕ್ತಿನೇ ಅಲ್ಲಲ್ಲ, ಬರೋದು ಹೋಗೋದು ಎಲ್ಲ ಒಂದು ಕಡೆ ಇರೋರು ಮಾಡ್ತಾರೆ ಹೊರತು ಸರ್ವತ್ರ ಇರತಕ್ಕ ಪರಮಾತ್ಮ ಇಲ್ಲಿಗೆ ಬಂದ ಅಲ್ಲಿಗೆ ಹೋದ, ಆ ಮಾತಿಗೆ ಏನರ್ಥ? ಆ ಮಾತಿಗೆ ಅರ್ಥನೇ ಭೃಗು ಋಷಿಗಳ ಉಪಾಖ್ಯಾನ. ಬಂದಿದ್ದು ಪರಮಾತ್ಮ ಅಲ್ಲ, ಅವ ಎಲ್ಲ ಕಡೆ ಇಲ್ಲಿ ಇದ್ದೇ ಇದ್ದಾನೆ, ಮತ್ತು ಬಂದಿದ್ದು ಏನು? ಪರಮಾತ್ಮ ಬಂದಿದ್ದಲ್ಲ, ಪರಮಾತ್ಮ ಸರ್ವೋತ್ತಮ ಅನ್ನೋ ಜ್ಞಾನ ಬಂತು ನಮಗೆ. ಆ ಪರಮಾತ್ಮ ಸರ್ವೋತ್ತಮ ಅಂಬೋ ಜ್ಞಾನ ಬಂದಿದ್ದೇನೆ, ಬೆಟ್ಟದ ಮೇಲೆ ಪರಮಾತ್ಮ ಬಂದಿದ್ದು ಅನ್ನೋ ಶಬ್ದದ ಅರ್ಥ. ಅಂದರೆ ಸ್ವಾಮಿ ಬೆಟ್ಟದ ಮೇಲೆ ಬಂದು ನಿಂತ ಅನ್ನೋ ಒಂದು ಕಥಾ, ಅದನ್ನು ನಾವು ಹೇಳೋದರಿಂದ, ಅದನ್ನು ಕೇಳೋದರಿಂದ ಏನು ಬಂದಿರೋದು? ದೇವರು ಬಂದ ಅಂತಲ್ಲ, ದೇವರು ಇದ್ದೇ ಇರ್ತಾನೆ, ಅವನು ಬಂದಿದ್ದಲ್ಲ, ಬಂದಿದ್ದ್ಯಾವುದು? ದೇವರು ಸರ್ವೋತ್ತಮ ಅನ್ನೋ ಜ್ಞಾನ ಬಂತು. ಆ ಜ್ಞಾನ ಬರಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದೇನೆ? ತ್ಯಕ್ತ್ವಾ ವೈಕುಂಠಮುತ್ತಮೋ ಸ್ವಾಮಿ ಪುಷ್ಕರಣಿ ತೀರೇ. ಅಂದರೆ ಏನು ತಾತ್ಪರ್ಯ? ನಾವು ತಿರುಪತಿಗೆ ಹೋಗ್ತೀವಿ, ಬೆಟ್ಟ ಹತ್ತೀವಿ, ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡ್ತೀವಿ. ದರ್ಶನವನ್ನು ಮಾಡಿದಾಗ ಸ್ವಾಮಿ ವೈಕುಂಠ ಬಿಟ್ಟು ಇಲ್ಲಿ ತನಕ ಬಂದಲ್ಲ ಅಂತ ಆ ಒಂದು ಉದ್ಗಾರದಿಂದ ಭಕ್ತಿಯಿಂದ ಸ್ವಾಮಿಗೆ ನಮಸ್ಕಾರ ಮಾಡ್ತೀವಲ್ಲ, ಆ ನಮಸ್ಕಾರ ಮಾಡಬೇಕಾದರೆ ನಾವೇನು ತಿಳ್ಕೊಂಡಿರ್ತೀವಿ? ತಿಳ್ಕೋಬೇಕು ಅಂತಂದರೆ ದೇವರು ಸರ್ವತ್ರ ಇದ್ದಾನೆ, ಅಂಥ ಪರಮಾತ್ಮ ಈ ರೂಪದಿಂದ ಬಂದ ಅಂತಂದರೆ ಏನರ್ಥ? ಈ ರೂಪದಿಂದ ನಾನು ಸರ್ವೋತ್ತಮ ಅಂಬತಕ್ಕಂತಹ ತತ್ವವನ್ನೇ ನಮ್ಮ ಹೃದಯದಲ್ಲಿ ತಂದ, ಅದು ಪರಮಾತ್ಮ ಬಂದಿದ್ದಾನೆ ಅನ್ನೋ ಶಬ್ದದ ಅರ್ಥ. ಹೆಂಗೆ ಪರಮಾತ್ಮ ಸರ್ವೋತ್ತಮ? ಯಾವ ಕ್ರಮದಿಂದ ಆ ಸರ್ವೋತ್ತಮತ್ವವನ್ನೇ ಭೃಗು ಋಷಿಗಳ ನಿರ್ಣಯದಲ್ಲಿ ಬಂದಿರತಕ್ಕಂಥದ್ದನ್ನೇ ಜಗತ್ತಿಗೆ ಸ್ವಾಮಿ ಅರ್ಥ ಮಾಡಿಸಿಕೊಟ್ಟ? ಬರೇ ಒಂದು ಸಾಲಿನಲ್ಲಿ ಹರಿ ಸರ್ವೋತ್ತಮ ಅಂತ ಹೇಳಿದ ಮಾತ್ರಕ್ಕೆ ಅದು ನಮ್ಮ ಹೃದಯದಲ್ಲಿ ದೃಢ ಆಗಬೇಕಲ್ಲ. ಆ ದಾರ್ಢ್ಯ, ಆ ಒಂದು ವಿಷಯ, ಅದಕ್ಕೆ ಬರತಕ್ಕ ಪ್ರಶ್ನೆ, ಅದಕ್ಕೆ ಬರತಕ್ಕ ಉತ್ತರ, ಒಂದೊಂದನ್ನು ಕೂಡ ಚೋಳರಾಜನ ಉಪಾಖ್ಯಾನ, ಬಕಲಮಾಲಾ ಪ್ರಸಂಗ, ಬ್ಯಾಟಿಯಾಡತಕ್ಕಂತಹ ಕ್ರಮ, ಪದ್ಮಾವತಿ ಜೊತೆಗೆ ನಡೆಸತಕ್ಕಂತಹ ಸರಸ ಸಲ್ಲಾಪ, ತನ್ನ ನಿಶ್ಚಿತಾರ್ಥ ಪ್ರಕರಣ, ವಿವಾಹ ಮಹೋತ್ಸವ, ಹೀಗೆ ಒಂದೊಂದು 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 ಪರಮಾತ್ಮನ ಆ ಒಂದೊಂದು ಮುಂದಿನ ಕಥಾಭಾಗ ಹರಿ ಸರ್ವೋತ್ತಮ. ಆ ತತ್ವವನ್ನು ನಿರ್ಣಯಿಸತಕ್ಕಂತಹ ವಿಚಾರ ನಾಳಿನಿಂದ ವಿಸ್ತಾರ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.